everyone, welcome to Learn Online. Audio, video, all okay na? Good morning, everyone. Good morning. ಇವತ್ತಿನ ಕ್ಲಾಸ್ ಇನ್ಇಕ್ವಾಲಿಟೀಸ್ ಆಗಿರುತ್ತೆ ಅಲ್ವಾ ಇನ್ಇಕ್ವಾಲಿಟೀಸ್ ಪಾರ್ಟ್ 3 ನಿಮ್ಮ ಫ್ರೆಂಡ್ಸ್ ಗೆಲ್ಲ ಹಾಗೆ ಬೇಗ ಬೇಗ ಜಾಯಿನ್ ಆಗ ಕೇಳಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಓಕೆನಾ ಇವತ್ತಿನ ಕ್ಲಾಸ್ ಇನ್ಇಕ್ವಾಲಿಟೀಸ್ ಪಾರ್ಟ್ 3 ಮತ್ತೆ ಇನ್ಇಕ್ವಾಲಿಟೀಸ್ ಲಾಸ್ಟ್ ಕ್ಲಾಸ್ ಇದಾಗಿರುತ್ತೆ ಓಕೆನಾ ನಾವು ಇನ್ಇಕ್ವಾಲಿಟೀಸ್ ಟಾಪಿಕ್ ಹೋಗೋಕ್ಕೂ ಮುಂಚೆ ಏನು ತಿಳ್ಕೋಬೇಕು ನಮ್ಮ ಲರ್ನ್ ಆನ್ಲೈನ್ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಲ್ವಾ ನಿನ್ನೆ ಕ್ಲಾಸ್ ನಡೆದಿರಲಿಲ್ಲ ಓಕೆನಾ ನಿನ್ನೆ ಕ್ಲಾಸ್ ಕ್ಯಾನ್ಸಲ್ ಆಗಿತ್ತು 8 ಓ ಕ್ಲಾಕ್ದು ಅಂದರೆ ಇದೇ ಕ್ಲಾಸ್ ನಡೆದಿರಲಿಲ್ಲ ಸೊ ಫಸ್ಟ್ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಅದು ಬ್ಯುಸಿ ಶೆಡ್ಯೂಲ್ಸಿಂದ ಈ ಕ್ಲಾಸ್ ನಿನ್ನೆ ಕ್ಲಾಸ್ ಕ್ಯಾನ್ಸಲ್ ಆಗಿತ್ತು ಓಕೆನಾ ನಮ್ಮ ಲರ್ನ್ ಆನ್ಲೈನ್ ಆನ್ಲೈನ್ ಕ್ಲಾಸ್ ಟೈಮ್ ಟೇಬಲ್ ಇದಾಗಿರುತ್ತೆ ಬೆಳಗ್ಗೆ 8 ಗಂಟೆಗೆ ನಿಮಗೆ ರೀಸನಿಂಗ್ ಕ್ಲಾಸ್ ಇರುತ್ತೆ ಅದಾದಮೇಲೆ ಮಧ್ಯಾಹ್ನ 3 ಗಂಟೆಗೆ ಜಿ ಕೆ ಕ್ಲಾಸ್ ಸಂಜೆ 6 ಕ್ಕೆ ಇಂಗ್ಲಿಷ್ ಮತ್ತೆ ರಾತ್ರಿ 8 ಕ್ಕೆ ನಿಮಗೆ ಆಪ್ಟಿಟ್ಯೂಡ್ ಕ್ಲಾಸಸ್ ನಿಮಗೆ ಇರುತ್ತೆ ಓಕೆನಾ ಇದು ಆನ್ಲೈನ್ ಕ್ಲಾಸ್ನ ಟೈಮ್ ಟೇಬಲ್ ಆಗಿರುತ್ತೆ ನೆಕ್ಸ್ಟ್ ನಮ್ಮ ಆಫ್ಲೈನ್ ಬ್ಯಾಚ್ನ ಟೈಮ್ ಟೇಬಲ್ ನಮ್ಮ ಆಫ್ಲೈನ್ ಬ್ಯಾಚ್ ಏನು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಇದೇ ಫೆಬ್ರವರಿ 20ಕ್ಕೆ ಅಂದರೆ ಈ ಮಂಡೇ ಸ್ಟಾರ್ಟ್ ಆಗಿದೆ ನಿಮಗೆ 5 ಡೇಸ್ ಫ್ರೀ ಡೆಮೋ ಕ್ಲಾಸಸ್ ಕೂಡ ನಡೀತಾ ಇದೆ ಓಕೆನಾ ಇವತ್ತು ಡೆಮೋ ಕ್ಲಾಸ್ನ ಲಾಸ್ಟ್ ಡೇ ಆಗಿರುತ್ತೆ ಓಕೆನಾ ಇದು ಎಲ್ಲಿರುತ್ತೆ ಅಂದರೆ ಬೆಂಗಳೂರಲ್ಲಿ ಬೆಂಗಳೂರು ನಾಗರಭಾವಿ ಇಲ್ಲಿ ನಿಮಗೆ ನಮ್ಮ ಆಫ್ಲೈನ್ ಬ್ಯಾಚಸ್ ಇರುತ್ತೆ ಓಕೆನಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಇಲ್ಲಿ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೋಬೋದು ಆಡಿಯೋ ಎಲ್ಲ ಕೇಳಿಸ್ತಾ ಇದೆಯಾ ಆಡಿಯೋ ವಿಡಿಯೋ ಓಕೆನಾ ಚಾಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಾ ಇರೋದು ಒಂದು ಥಮ್ಸ್ ಅಪ್ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ ಓಕೆ ಬೀರ್ಬಲ್ ಥ್ಯಾಂಕ್ ಯು ಕ್ಲಿಯರ್ ಇದೆಯಾ ಗುಡ್ ಮಾರ್ನಿಂಗ್ ಮಂಜುಳಾ ಗುಡ್ ಮಾರ್ನಿಂಗ್ ಆಡಿಯೋ ವಿಡಿಯೋ ಎರಡು ಕ್ಲಿಯರ್ ಆಗಿದೆಯಾ ಓಕೆ ಹಾಗಂದರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ನಿನ್ನೆ ಕ್ಲಾಸ್ ನಡೆದಿಲ್ಲ ಸೊ ಪ್ರಾಕ್ಟೀಸ್ಗೆ ನಿಮಗೆ ಟೈಮ್ ಸಿಕ್ಕಿರುತ್ತೆ ಅನ್ಕೋತೀನಿ ಇವಾಗ ಯಾವುದೇ ಪ್ರಾಬ್ಲಮ್ ಕೊಟ್ಟು ನೀವೇ ಬೇಗ ಬೇಗ ಸಾಲ್ವ್ ಮಾಡಬೇಕು ಮಾಡ್ತೀರಾ ಎಸ್ ಓಕೆ ಇದು ಫಸ್ಟ್ ಪ್ರಾಬ್ಲಮ್ ಇನ್ಇಕ್ವಾಲಿಟೀಸಲ್ಲಿ ಫಸ್ಟ್ ಪ್ರಾಬ್ಲಮ್ ಇದಾಗಿದೆ ಸ್ಟೇಟ್ಮೆಂಟ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವೈ ವೈ ಇಸ್ ಗ್ರೇಟರ್ ದ್ಯಾನ್ ಝೆಡ್ ಆ್ಯಂಡ್ ಲೆಸರ್ ದ್ಯಾನ್ ಎ ಇಸ್ ಈಕ್ವಲ್ ಟು ಬಿ ಗ್ರೇಟರ್ ದ್ಯಾನ್ ಸಿ ಇದು ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಬಿ ಇದೆ ಅದಾದಮೇಲೆ ಝೆಡ್ ಇಸ್ ಗ್ರೇಟರ್ ದ್ಯಾನ್ ಸಿ ಇದೆ ಇದು ಎರಡರಲ್ಲಿ ಯಾವುದು ಡೆಫಿನೆಟ್ಲಿ ಟ್ರೂ ಡೆಫಿನೆಟ್ಲಿ ಟ್ರೂ ಅಂದರೆ 100% ನಿಜ ಯಾವುದಾಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಗುಡ್ ಮಾರ್ನಿಂಗ್ ರಂಜೀವ್ ರಾಜೀವ್ ಸಾರಿ ಗುಡ್ ಮಾರ್ನಿಂಗ್ ರಾಜೀವ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಬಿ ಅಲ್ವಾ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಬಿ ಮತ್ತು ಎಕ್ಸ್ ಮತ್ತು ಬಿನ ನಡುವೆ ನಾವೇನು ನೋಡಬೇಕು ರಿಲೇಷನ್ಸ್ ಅಂದರೆ ಈ ಸಿಂಬಲ್ಸ್ನ ನೋಡಬೇಕು ಈ ಸಿಂಬಲ್ಸ್ ಏನಾಗಿದೆ ಎರಡು ಆಪೋಸಿಟ್ ಸಿಂಬಲ್ಸ್ ನಮಗೆ ಕಾಣಿಸ್ತಾ ಇದೆ ಸೊ ಇದು ಏನಾಗೋಕ್ಕೆ ಸಾಧ್ಯ ಫಾಲ್ಸ್ ಆಗ್ಬೋದು ಅಷ್ಟೇ ಇದ್ರ ನಡುವೆ ಯಾವುದೇ ಏನು ಬರಲ್ಲ ಯಾವುದೇ ರಿಲೇಷನ್ ಬರಲ್ಲ ಯಾಕೆ ಎರಡು ಆಪೋಸಿಟ್ ಸಿಂಬಲ್ ಇದೆ ಸೊ ಕನ್ಕ್ಲೂಷನ್ ಎ ಆರ್ ಕನ್ಕ್ಲೂಷನ್ ಒನ್ ಇಸ್ ಫಾಲ್ಸ್ ಈಗ ಕನ್ಕ್ಲೂಷನ್ ಬಿಗೆ ಹೋಗೋಣ
z is greater than c, z मते c नडवे relation नोड़ना, इल्लू कुड एरड opposite symbol इदे, so इदु कुड निजागके साध्य इला, so answer एन आगिरत्ते, good morning Pavitra, good morning, answer एन आगिरबेकु, neither A nor B, neither अंदरे एनु, इकड़ एनु आगला, B कुड आगला आंता, so नम answer, neither A nor B follows, conclusion 1 కూడ నిజ ఆగిల conclusion 2 కూడ నిజ ఆగిల కరెక్టా నెక్స్ట్ క్వశ్చన్ హోగణ next question enide statementally ee tara connected idu separate statements agide okay na idu ondu bere ottu mooru statements separate agide now conclusion na nav en maadbeku conclude maadbeku nodana d is greater than n illi d ide aadre n ill bere ello ide hangandre en maadbeku nav common agiro d equation alli iro matte n equation alli iro common variable athwa common term yavdu anta nodbeku common term yavdu t onde alva D इरो equation अल्ली T इदे, N इरो equation अल्ली कूड T इदे, सो ना वेन माड़बेकु, T इन्द connect माड़बेकु, T is greater than or equal to G, lesser than L, lesser than or equal to D, and इगा, T is smaller than N इदे, अल्वा, lesser than or equal to N, हंगंदर इल बरिवाग एन बरि बोदु, N is greater than or equal to T, अल्वा, इग ना वेन माड़बेकु, D मत्ते N न relation find out माड़बेकु, D greater than N आगक साध्या ना, D greater than N. Good morning, Pavitra. Good morning, Maibu. Pinku, hello. Agak saadhya illa. Enak saadhya illa? Illi yaradu opposite symbols kalive. Yaradu opposite symbol iddaga, idru nadve yaude relation baralla. So, conclusion 1 is false. Conclusion 2 norana, en ide? F is greater than W ide. F is greater than W. F iradu E equation alli. W iradu E equation alli. Yaradu common agirad yaude ide? ಎರಡು ಈಕ್ವೇಶನ್ ಇರೋ ಕಾಮನ್ ವೇರಿಯಬಲ್ ಯಾವುದು ಪಿನ ಕ್ಯೂನ ನೋ ಪಿನು ಇಲ್ಲ ಕ್ಯೂನು ಇಲ್ಲ ಮತ್ತು ನಾನೇನು ಮಾಡಬೇಕು ಈ ಮೂರು ಈಕ್ವೇಶನ್ ಅನ್ನು ಕಂಬೈನ್ ಮಾಡಬೇಕು ಹೆಂಗೆ ಕಂಬೈನ್ ಮಾಡ್ತೀನಿ ಎಫ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವಿ ವಿ ಇಸ್ ಈಕ್ವಲ್ ಟು ಟಿ ಆ್ಯಂಡ್ ಟಿ ಇಸ್ ಗ್ರೇಟರ್ ದ್ಯಾನ್ ಕ್ಯೂ ಅಲ್ವಾ ಕರೆಕ್ಟಾಗಿ ಕ್ಯೂ ಇಸ್ ಸ್ಮಾಲರ್ ದ್ಯಾನ್ ಟಿ ಇದೆ ಸೊ ಟಿ ಇಸ್ greater than q agutte iga q inda connect maadboda haudu maadbodu gotaita he combine maadde anta artha aagta idya yes or no enadru ond heli heng connect maadde mooru equation anta gotaita F ಮತ್ತೆ W ನಡುವೆ ನನಗೆ ರಿಲೇಷನ್ ಬೇಕಾಗಿತ್ತು ಸೊ ನಾನು ಮೂರು ಈಕ್ವೇಷನ್ ಕಂಬೈನ್ ಮಾಡಿ ಇದನ್ನು ಬರೆದಿದ್ದೀನಿ ಎಫ್ ಅಲ್ಲಿ ಕಾಮನ್ ಆಗಿರೋದು ಟಿ ಟಿ ಜೊತೆ ಕ್ಯೂನ ಕಂಬೈನ್ ಮಾಡಿ ಕ್ಯೂ ಆದಮೇಲೆ ಕ್ಯೂಗಿರೋ ಈಕ್ವೇಷನನ್ನು ನಾನು ತಗೊಂಡೆ ಓಕೆ ಮೈಬುಗೆ ಅರ್ಥ ಆಯಿತು ಮಂಜುಳಾಗೆ ಅರ್ಥ ಆಗಿಲ್ಲ ನೋ ವರೀಸ್ ಇನ್ನೊಂದು ಸತಿ ಮಾಡೋಣ ಇದು ಅರ್ಥ ಆಯ್ತಾ ಕನ್ಕ್ಲೂಷನ್ ಒನ್ ಏನಕ್ಕೆ ಫಾಲ್ಸ್ ಅಂತ ಮಂಜುಳಾ ಕನ್ಕ್ಲೂಷನ್ ಒನ್ ಏನಕ್ಕೆ ಫಾಲ್ಸ್ ಅಂತ ಅರ್ಥ ಆಯ್ತಾ ಎಸ್ ಎಸ್ ಸಿಗೆ ಇನ್ಇಕ್ವಾಲಿಟೀಸ್ ಕ್ವಶನ್ ಬರಲ್ಲ ಅಂದಿದ್ರಿ ಮ್ಯಾಮ್ ನೆನ್ನೆ ಸಿ ಆರ್ ಪಿ ಎಫ್ಗೆ ಕ್ವಶನ್ಸ್ ಬಂದಿತ್ತು ಓಕೆ ನಾನು ಬರಲ್ಲ ಅಂತ ಹೇಳಿದೆ ಎಸ್ ಎಸ್ ಸಿ ಪೇಪರಲ್ಲಿ ನಾನು ನೋಡಿಲ್ಲ ಇದು ಈ ಟಾಪಿಕ್ ಹೆಂಗೆ ಅಂದರೆ ಇಂಪಾರ್ಟೆಂಟ್ ಹೌದು ಆದರೆ ಇಂಪಾರ್ಟೆಂಟ್ ಅಲ್ಲ ನೀವು ಓದಿದಾಗ ಬಂದಿರುತ್ತೆ ಕ್ವಶನ್ ಸಾರಿ ಓದಿದಾಗ ಬರಲ್ಲ ಕ್ವಶನ್ನು ಓದಿಲ್ಲದೇ ಇದ್ದಾಗ ಬರುತ್ತೆ ಮಂಜುಳ ಅವರು ಕನ್ಕ್ಲೂಷನ್ ಒನ್ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ ಇವಾಗ ಕನ್ಕ್ಲೂಷನ್ ಟು ಕನ್ಕ್ಲೂಷನ್ ಟೂ ಅಲ್ಲಿ ಏನಿದೆ ಎಫ್ ಮತ್ತು ಡಬ್ಲ್ಯೂ ನಡುವೆ ರಿಲೇಷನ್ ಇದೆ ಅಲ್ವಾ ಈಗ ಎಫ್ ಇರೋದು ಈ ಈಕ್ವೇಷನಲ್ಲಿ ಒಟ್ಟು ನನಗೆ ಮೂರು ಈಕ್ವೇಷನ್ ಇದೆ ಆದರೆ ಡಬ್ಲ್ಯೂ ಇರೋದು ಈ ಈಕ್ವೇಷನಲ್ಲಿ ನನ್ನ ರಿಲೇಷನ್ ಅಂತೂ ಫೈಂಡ್ ಔಟ್ ಮಾಡಬೇಕಾ ಮ್ಯಾಮ್ ಡೈಲಿ ಕ್ಲಾಸ್ ಟೈಮ್ ಇದೇ ಟೈಮ್ 8 to 9 ಮಂಡೇ ಟು ಫ್ರೈಡೆ
ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ವಾರದಲ್ಲಿ 5 ದಿನ ಮಂಡೇ ಟು ಫ್ರೈಡೇ ಇರುತ್ತೆ ನನ್ನ ಕ್ಲಾಸ್ ಮಾತ್ರ ಮಿಸ್ ಆಗಿತ್ತು ಇನ್ಮೇಲ್ ಮಿಸ್ ಆಗದಿರ ತರ ನೋಡ್ಕೊಳ್ಳೋಣ ಓಕೆನಾ ಕಹಾ ಸೇ ಓ ಮ್ಯಾಮ್ ಬಾದ ನಹೀಸ್ ಓಕೆ ಈಗ ಇಲ್ಲಿದ್ವಿ ಅಲ್ವಾ ನಮಗೆ ಎಫ್ ಮತ್ತೆ ಡಬ್ಲ್ಯೂ ನಡುವೆ ರಿಲೇಷನ್ ಬೇಕು ಒಟ್ಟು ನಾನು ಕಂಬೈನ್ ಮಾಡಲೇಬೇಕಾ ಈಗ ಇಲ್ಲಿ ನೋಡೋಣ ಎಫ್ ಅಲ್ಲಿ ಎಫ್ ಇರೋ ಈಕ್ವೇಷನ್ ಅಲ್ಲಿ ಪಿ ಕೂಡ ಇಲ್ಲ ಕ್ಯೂ ಕೂಡ ಇಲ್ಲ ಕರೆಕ್ಟಾ ಎಫ್ ಇರೋ ಈಕ್ವೇಷನ್ ಅಲ್ಲಿ ಕ್ಯೂ ಮತ್ತೆ ಪಿ ಇದೆಯಾ ಇಲ್ಲ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡೋಣ ಕ್ಯೂ ಇದು ಎರಡು ಈಕ್ವೇಷನ್ ಅಲ್ಲಿ ಕಾಮನ್ ಇದೆ ಅಂದ್ರೆ ನಾನು ಇದು ಎರಡು ಈಕ್ವೇಷನ್ನ ಕಂಬೈನ್ ಮಾಡ್ಬೋದು ಮತ್ತೆ ಈ ಇದನ್ನ ಇಟ್ಕೊಂಡು ಈ ಈಕ್ವೇಷನ್ ತಗೊಂಡು ಇದಕ್ಕೆ ಕನೆಕ್ಟ್ ಮಾಡ್ಬೋದು ಹೌದು ಇದು ಎರಡು ಈಕ್ವೇಷನ್ ಅಲ್ಲಿ ಈಕ್ವೇಷನ್ ಒನ್ ಮತ್ತು ಈಕ್ವೇಷನ್ ಟೂ ಕಾಮನ್ ಆಗಿರೋದು ಯಾವುದು ಟಿ ಇದೆ ಅಲ್ವಾ ಸೊ ಫಸ್ಟು ಈಕ್ವೇಷನ್ ತ್ರೀ ಇಂದ ಟೂ ಕನೆಕ್ಟ್ ಮಾಡಿ ಟೂ ಇಂದ ಒನ್ ಕನೆಕ್ಟ್ ಮಾಡೋದು ಅಷ್ಟೇ ಆದರೆ ನಾನು ಇಲ್ಲಿ ಉಲ್ಟಾ ಮಾಡ್ಕೊಂಬಂದಿದ್ದೀನಿ ಹೆಂಗೆ ಇಲ್ಲಿ ಟಿವರೆಗೂ ಮಾತ್ರ ಫಸ್ಟ್ ಈಕ್ವೇಷನ್ನ ತಗೋತೀನಿ ಎಫ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಟಿ ಇದೆ ಇಲ್ಲಿಗೆ ಸ್ಟಾಪ್ ಮಾಡೋಣ ಏನಕ್ಕೆ ನನಗೆ ಇಲ್ಲಿ ಮಿಕ್ಕಿರೋ ಯಾವ್ದ್ಯಾವ್ದು ವೇರಿಯೇಬಲ್ಸ್ ಇದೆ ಜಿ ಎಲ್ ಡಿ ಎಸ್ ಇದು ಕನ್ಕ್ಲೂಷನ್ ಟೂ ಅಲ್ಲಿ ಇನ್ಕ್ಲೂಡ್ ಆಗಿಲ್ಲ ಮತ್ತು ಈಕ್ವೇಷನ್ ಟೂ ಆಗಲಿ ತ್ರೀ ಅಲ್ಲಾಗಲಿ ಇನ್ಕ್ಲೂಡ್ ಆಗಿಲ್ಲ ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೋತೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಬರೋಣ ಇಲ್ಲಿ ಈ ಎನ್ ಮತ್ತು ಇನ ಬಿಟ್ಟು ಕ್ಯೂನೇ ಏನಕ್ಕೆ ತಗೋತೀನಿ ಅಂದರೆ ಈ ಕ್ಯೂ ಈಕ್ವೇಷನಲ್ ತ್ರೀ ಕೂಡ ಜಾಯಿನ್ ಆಗಿದೆ ಸೊ ನಾನು ಏನು ಮಾಡ್ತೀನಿ ಕ್ಯೂ ಇಂದ ಮಾತ್ರ ತಗೋತೀನಿ ಈಗ ಕ್ಯೂ ಇಸ್ ಸ್ಮಾಲರ್ ದ್ಯಾನ್ ಟಿ ಇದೆ ಆರ್ ಕ್ಯೂ ಇಸ್ ಲೆಸ್ಸರ್ ದ್ಯಾನ್ ಟಿ ಇದೆ ಅದನ್ನು ನಾನು ಟಿ ಇಸ್ ಗ್ರೇಟರ್ ದ್ಯಾನ್ ಕ್ಯೂ ಅಂತ ಬರಿಬೋದಾ ಎರಡೂ ಒಂದೇ ಅರ್ಥ ಕೊಡುತ್ತೆ ಕ್ಯೂ ಇಸ್ ಲೆಸ್ ದ್ಯಾನ್ ಟಿ ಅಂದರೂ ಒಂದೇ ಟಿ ಇಸ್ ಗ್ರೇಟರ್ ದ್ಯಾನ್ ಕ್ಯೂ ಅಂದರೂ ಒಂದೇ ಕರೆಕ್ಟಾ ಸೊ ನಾನೇನು ಮಾಡ್ತೀನಿ ಈ ಈಕ್ವೇಷನನ್ನು ನನ್ನ ಓನ್ ಫಾರ್ಮಲ್ಲಿ ಬರ್ಕೋತೀನಿ ಏನಕ್ಕೆ ನಾನು ಕಂಬೈನ್ ಮಾಡಬೇಕಾಗಿತ್ತು ಈಗ ಕ್ಯೂವರೆಗೂ ಬಂತು ಈಕ್ವೇಷನ್ ಒನ್ ಮತ್ತು ಟೂನ ಕಂಬೈನ್ ಮಾಡಿದೆ ಈ ಕಂಬೈನ್ ಮಾಡಿದ್ಮೇಲೆ ಏನು ಮಾಡಬೇಕು ತ್ರೀ ಈಕ್ವೇಷನ್ ತ್ರೀನ ಇದ್ರ ಜೊತೆ ಸೇರಿಸ್ಕೋಬೇಕು ಕ್ಯೂ ಇದೆ ಕ್ಯೂ ಇಸ್ ಗ್ರೇಟರ್ ದ್ಯಾನ್ ಪಿ ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಈಗ ಎಫ್ ಮತ್ತು ಡಬ್ಲ್ಯೂ ಏನಾಯಿತು ಒಂದೇ ಈಕ್ವೇಷನಲ್ಲಿ ಬಂತು ಕರೆಕ್ಟಾ ನಮಗೆ ಬೇಕಾಗಿರೋದು ಎಫ್ ಮತ್ತು ಡಬ್ಲ್ಯೂ ಇದನ್ನು ನಾವೇನು ಮಾಡಿದ್ವಿ ಒಂದೇ ಈಕ್ವೇಷನ್ಗೆ ಅಥವಾ ಒಂದೇ ಸ್ಟೇಟ್ಮೆಂಟಾಗಿ ಕನ್ವರ್ಟ್ ಮಾಡಿದ್ವಿ ಅರ್ಥ ಆಯ್ತಾ ಇವಾಗ ಇವಾಗ ಆನ್ಸರ್ ಮಾಡ್ಬೋದಾ ಕನ್ಕ್ಲೂಷನ್ ಟೂ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಈ ಸ್ಟೇಟ್ಮೆಂಟ್ ಪ್ರಕಾರ ನಾವು ಎಫ್ ಇಸ್ ಗ್ರೇಟರ್ ದ್ಯಾನ್ ಡಬ್ಲ್ಯೂ ಅಂತ ಹೇಳ್ಬೋದಾ ಹೇಳ್ಬೋದಾ ಹೇಳೋಕ್ಕಾಗಲ್ವಾ ಹೌದು ಹೇಳ್ಬೋದು ಅಲ್ವಾ ಈ ಮೂರು ಈಕ್ವೇಷನ್ನ ಕಂಬೈನ್ ಮಾಡಿದ್ವಿ ಇವಾಗ ರಿಲೇಷನ್ ನೋಡೋದಾದ್ರೆ ಏನಿದೆ ಎಲ್ಲ ಸಿಂಬಲ್ ಒಂದೇ ಕಡೆ ಇದೆ ಅದಾದಮೇಲೆ ಎರಡು ಡೆಫಿನೆಟ್ ಸಿಂಬಲ್ ಇದೆ ಸೊ ಇದೇನು 100% ನಿಜ ಎಫ್ ಇಸ್ ಗ್ರೇಟರ್ ದ್ಯಾನ್ ಡಬ್ಲ್ಯೂ ಆಗುತ್ತೆ ಅಲ್ವಾ ಸೊ ಏನು ಓನ್ಲಿ ಕನ್ಕ್ಲೂಷನ್ ಟೂ ಫಾಲೋಸ್ ಆಪ್ಷನ್ ಡಿ ನಮ್ಮ ಆನ್ಸರ್ ಬರೀ ಕನ್ಕ್ಲೂಷನ್ ಟೂ ಮಾತ್ರ ನಿಜ ಆಗಿದೆ ಕನ್ಕ್ಲೂಷನ್ ಒನ್ ಫಾಲ್ಸ್ ಆಗಿದೆ ವೆಲ್ಕಮ್ ವೆಲ್ಕಮ್ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ ಓಕೆ ನೆಕ್ಸ್ಟ್ ಕ್ವಶನ್ ಏನು ಬಂತು ಕಂಡೀಷನಲ್ ಬೇಸ್ಡ್ ಕಂಡೀಷನಲ್ ಬೇಸ್ಡ್ ಹೇಗೆ ಮಾಡೋದು ಗೊತ್ತು ಅಲ್ವಾ ಲಾಸ್ಟ್ ಟೂ ಕ್ಲಾಸಸ್ಸಲ್ಲಿ ನಾವು ನೋಡಿದ್ವಿ ಪಿ ಡಾಲರ್ ಕ್ಯೂ ಇದೆ ಪಿ ಡಾಲರ್ ಕ್ಯೂ ಅಂದರೆ ಏನಾಗುತ್ತೆ ಪಿ ಇಸ್ ನಾಟ್ ಸ್ಮಾಲರ್ ದ್ಯಾನ್ ಕ್ಯೂ ಓಕೆ ನಮಗಿರೋದು ಮೂರು ಮೇನ್ ಸಿಂಬಲ್ಸ್ ಯಾವ್ದ್ಯಾವುದು ಲೆಸ್ಸರ್ ದ್ಯಾನ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಅಲ್ವಾ ಇಲ್ಲೇನಿದೆ ನಾಟ್ ಸ್ಮಾಲರ್ ದೆನ್ ಅಂದರೆ ಇದು ಸ್ಮಾಲರ್ ಆಗಲ್ಲ ಅಂತ ಹೇಳಿದ್ರು ಸ್ಮಾಲರ್ ಆಗಲ್ಲ ಅಂದರೆ ಇನ್ನೇನಾಗ್ಬೋದು ಒಂದು ಈಕ್ವಲ್ ಆಗ್ಬೋದು ಇಲ್ಲ ಅಂದರೆ ಗ್ರೇಟರ್ ಆಗ್ಬೋದು ಸೊ ಏನಾಗುತ್ತೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ ಕರೆಕ್ಟಾ ಇದು ಹೆಂಗೆ ಬರ್ಕೊಂಡೆ ಗೊತ್ತಾಯ್ತಾ ಪಿ ಡಾಲರ್ ಕ್ಯೂನ ಪಿ ಡಾಲರ್ ಕ್ಯೂ ಇದೆ ಇದನ್ನೇನು ಬರಿಬೋದು ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ ಏನಕ್ಕೆ ಇಲ್ಲಿ ಹೇಳಿರೋ ಪ್ರಕಾರ ಡಾಲರ್ ಸಿಂಬಲ್ ಅಂದರೆ ನಾಟ್ ಸ್ಮಾಲರ್ ದೆನ್ ನಾಟ್ ಸ್ಮಾಲರ್ ದೆನ್ ಅಂದರೆ ಉಳಿದಿರೋದು ಎರಡು ಈಕ್ವಲ್ ಟು ಆಗಬೇಕು ಇಲ್ಲಾಂದರೆ ಗ್ರೇಟರ್ ಆಗಬೇಕು ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ ನೆಕ್ಸ್ಟ್ ಪಿ ಅಟ್ ದ ರೇಟ್ ಕ್ಯೂ ಇದೆ ಪಿ ಅಟ್ ದ ರೇಟ್ ಕ್ಯೂ ಅಂದರೆ ಏನು ನೀದರ್ ಗ್ರೇಟರ್ ದ್ಯಾನ್ ನಾರ್ ಈಕ್ವಲ್ ಟು ಹಂಗಂದರೆ ಈಕ್ವಲ್ಲು ಆಗಲ್ವಂತೆ ಗ್ರೇಟರು ಆಗಲ್ವಂತೆ ಹಂಗಂದ್ರೆ ಏನಾಗಬೇಕು ಇಟ್ ಈಸ್ ನಾಟ್ ಗ್ರೇಟರ್ ಇಟ್ ಈಸ್ ನಾಟ್ ಈಕ್ವಲ್ ನೀದರ್ ನಾರ್ ಅಂದರೆ ಗೊತ್ತಲ್ವ ಎರಡೂ ಆಗಲ್ಲ ನೀದರ್ ಗ್ರೇಟರ್ ನಾರ್ ಈಕ್ವಲ್ ಅಂದರೆ ಏನಾಗಬೇಕು ಗ್ರೇಟರು ಆಗಲ್ಲ ಈಕ್ವಲು ಆಗಲ್ಲ ಅಂದರೆ ಏನಾಗುತ್ತೆ ಮಂಜುಳಾ ಪಿಂಕು ಎಸ್ ಕೆ ತಿಪ್ಪಮ್ಮ ಬೇಗ ಬೇಗ ಆನ್ಸರ್ ಮಾಡಿ ಗುಡ್ ಮಾರ್ನಿಂಗ್
ಏನಾಗಬೇಕು? ನೀದರ್ ಗ್ರೇಟರ್ ನಾರ್ ಈಕ್ವಲ್. ಗ್ರೇಟರು ಅಲ್ಲ ಈಕ್ವಲ್ಲು ಅಲ್ಲ ಅಂದರೆ ಉಳಿದಿರೋದು ಒಂದೇ, ಅದು ಸ್ಮಾಲರ್ ಆಗಿರಬೇಕು ಅಷ್ಟೇ. ಅರ್ಥ ಆಗ್ತಾ ಇದೆಯಾ ಕ್ಲಾಸು? ಫಾಸ್ಟ್ ಆಯ್ತಾ? ಓಕೆ. ಪಿ ಆಶ್ಟ್ಯಾಗ್ ಕ್ಯೂ ಇದೆ. ಪಿ ಆಶ್ಟ್ಯಾಗ್ ಕ್ಯೂ ಅಂದ್ರೇನು? ನೀದರ್ ಸ್ಮಾಲರ್ ನಾರ್ ಈಕ್ವಲ್. ಓಕೆನಾ? ಇದು ಸ್ಮಾಲರು ಆಗಲ್ಲ ಈಕ್ವಲ್ಲು ಆಗಲ್ಲ, ಹಂಗಂದ್ರೆ ಗ್ರೇಟರ್ ಆಗುತ್ತೆ ಅಲ್ವಾ? ಸ್ಮಾಲರು ಅಲ್ಲ ಈಕ್ವಲ್ಲು ಅಲ್ಲ ಅಂದರೆ ಗ್ರೇಟರ್. ನೆಕ್ಸ್ಟ್ ಪಿ ಪರ್ಸೆಂಟೇಜ್ ಕ್ಯೂ ಇದೆ. ಪಿ ಪರ್ಸೆಂಟೇಜ್ ಕ್ಯೂ ಅಲ್ಲಿ ಏನಿದೆ? ನಾಟ್ ಗ್ರೇಟರ್ ದ್ಯಾನ್. ಇದು ಗ್ರೇಟರ್ ದ್ಯಾನ್ ಆಗಿಲ್ಲ, ಹಂಗಂದ್ರೆ ಮಿಕ್ಕಿರೋದು ಎರಡು ಆಪ್ಷನ್ ಇದೆ, ಒಂದು ಸ್ಮಾಲರ್ ಆಗಬೇಕು ಇಲ್ಲ ಅಂದರೆ ಈಕ್ವಲ್ ಆಗಬೇಕು. ಈಗ ನೆಕ್ಸ್ಟ್ ಪಿ ಕಾಪಿರೈಟ್ ಕ್ಯೂ. ಇದನ್ನು ಸ್ಟೇಟ್ಮೆಂಟ್ ಓದ್ದೇನೆ ನಾವು ಈಕ್ವಲ್ ಅಂತ ಬರಿಬೋದು. ಏನಕ್ಕೆ ಗೊತ್ತಾ? ಏನಕ್ಕೆ ಅಂದರೆ ನಮಗೆ ಇರೋದು ಇಷ್ಟೇ ಸಿಂಬಲ್, ಇನ್ಇಕ್ವಾಲಿಟೀಸಲ್ಲಿ ಇದಕ್ಕಿಂತ ಜಾಸ್ತಿ ಸಿಂಬಲ್ ಬರಲ್ಲ. ಇನ್ನೊಂದು ಬಂದರೆ ನಾಟ್ ಈಕ್ವಲ್ ಟು ಬರ್ಬೋದು ಅಷ್ಟೆ. ಓಕೆನಾ? ಸ್ಮಾಲರ್ ಆಗಿರಬೇಕು, ಗ್ರೇಟರ್ ಆಗಿರಬೇಕು, ಇಲ್ಲ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು, ಲಾಸ್ಟಲ್ಲಿ ಈಕ್ವಲ್ ಟು ಅಷ್ಟೆ. ಸ್ಟೇಟ್ಮೆಂಟ್ ಓದೋಣ. ನೀದರ್ ಗ್ರೇಟರ್ ದೆನ್ ನಾರ್ ಸ್ಮಾಲರ್. ಗ್ರೇಟರು ಅಲ್ಲ ಸ್ಮಾಲರು ಅಲ್ಲ ಅಂದರೆ ಅದು ಈಕ್ವಲ್ ಆಗಿರುತ್ತೆ. ಓಕೆನಾ? ಇದಿಷ್ಟು ಕಂಡೀಷನ್ಸ್ ಆಯಿತು. ಇಲ್ಲೇನಿದೆ, 1 to 5 ಎಲ್ಲ ಈಗ ಬರೋ 5 ಕ್ವಶನ್ಗೂ ಇದೇ ಕಂಡೀಷನ್ನ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋಣ. ಓಕೆ, ಇದು ಫಸ್ಟ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ? ಆರ್ ಆಸ್ಟ್ಯಾಗ್ ಜೆ ಜೆ ಡಾಲರ್ ಡಿ ಡಿ ಅಟ್ ದ ರೇಟ್ ಕೆ ಕೆ ಪರ್ಸೆಂಟೇಜ್ ಟಿ ಇದೆ. ಓಕೆ, ಈಗ ಆರ್ ಆಸ್ಟ್ಯಾಗ್ ಜೆ, ಆಸ್ಟ್ಯಾಗ್ ಅಂದ್ರೆ ಏನು? ಗ್ರೇಟರ್ ದ್ಯಾನ್. ಸೊ ಆರ್ ಇಸ್ ಗ್ರೇಟರ್ ದ್ಯಾನ್ ಜೆ. ಇವಾಗ ಕಂಬೈನ್ ಮಾಡೋಣ, ಜೆಗೂ ಡಿಗೂ ಕನೆಕ್ಷನ್ ಇದೆ. ಸೊ ಡಿ ಡಾಲರ್, ಸಾರಿ, ಜೆ ಡಾಲರ್ ಡಿ. ಡಾಲರ್ ಅಂದ್ರೆ ಏನು? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡಿ. ಅಟ್ ದ ರೇಟ್ ಅಂದ್ರೆ ಸ್ಮಾಲರ್, ಡಿ ಇಸ್ ಸ್ಮಾಲರ್ ದ್ಯಾನ್ ಕೆ. ಕೆ ಪರ್ಸೆಂಟೇಜ್ ಟಿ ಅಂದರೆ ಕೆ ಇಸ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು ಟಿ, ಆರ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಟಿ. ಕರೆಕ್ಟಾಗಿದೆಯಾ ಸ್ಟೇಟ್ಮೆಂಟು? ಎಲ್ಲಾನು ಕಂಬೈನ್ ಮಾಡಿದ್ವಾ? ನೆಕ್ಸ್ಟ್ ಇವಾಗ ಕನ್ಕ್ಲೂಷನ್ ನೋಡೋಣ. 4 ಕನ್ಕ್ಲೂಷನ್ಸ್ ಇದೆ. ಏನಿದೆ? ಫಸ್ಟು ಆಸ್ಟ್ಯಾಗ್ ಡಿ ಇದೆ. ಆಸ್ಟ್ಯಾಗ್ ಅಂದ್ರೆ ಏನು? ಗ್ರೇಟರ್ ದ್ಯಾನ್ ಡಿ. ನೆಕ್ಸ್ಟ್ ಅಟ್ ದ ರೇಟ್. ಅಟ್ ದ ರೇಟ್ ಏನು? ಸ್ಮಾಲರ್ ದ್ಯಾನ್ ಡಿ. ಅದಾದಮೇಲೆ ಆರ್, ಆಸ್ಟ್ಯಾಗ್ ಅಂದರೆ ಗ್ರೇಟರ್ ದ್ಯಾನ್ ಕೆ. ಅದಾದಮೇಲೆ ಜೆ, ಡಾಲರ್ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಟಿ. ಈಗ ಈ 4 ಕಂಡೀಷನಲ್ಲಿ ಅಥವಾ ಈ 4 ಕನ್ಕ್ಲೂಷನಲ್ಲಿ ಯಾವುದು ಡೆಫಿನೆಟ್ಲಿ ಟ್ರೂ? ಡೆಫಿನೆಟ್ಲಿ ಅಂದರೆ 100%. ನೀದರ್, ಸಾರಿ, ಈದರ್ ಕಂಡೀಷನ್ಸ್ ಬರಲ್ಲ. ಡೆಫಿನೆಟ್ಲಿ ಟ್ರೂ, ಅದು ಖಂಡಿತ, ಖಡಾಖಂಡಿತ 100% ನಿಜ ಆಗಿರಬೇಕು. ಯಾವುದದು? ಟಿ ಇಸ್ ಗ್ರೇಟರ್ ದ್ಯಾನ್ ಡಿ. ಟಿ ಇಸ್ ಗ್ರೇಟರ್ ದ್ಯಾನ್ ಡಿ ಆಗ್ಬೋದಾ? ಹೌದು. ಏನಕ್ಕೆ? ಇಲ್ಲೊಂದು ಡೆಫಿನೆಟ್ ಸಿಂಬಲ್ ಇದೆ. ಸೊ ಡಿ ಇಸ್ ಸ್ಮಾಲರ್ ದ್ಯಾನ್ ಟಿ ಆಗುತ್ತೆ. ಅಂದರೆ ಅದನ್ನು ಟಿ ಇಸ್ ಗ್ರೇಟರ್ ದ್ಯಾನ್ ಡಿ ಅಂತಲೂ ಬರಿಬೋದಾ? ಹೌದು. ಹಂಗಂದರೆ ಕನ್ಕ್ಲೂಷನ್ 1 ಟ್ರೂ. ಈಗ ಕನ್ಕ್ಲೂಷನ್ 2 ಏನಿದೆ, ಅದು ನಿಜ ಆಗೋಕ್ಕೆ ಸಾಧ್ಯವೇ ಇಲ್ಲ. ಏನಕ್ಕೆ? ಎರಡು ಆಪೋಸಿಟ್. ಇದು ಆಲ್ರೆಡಿ ಗ್ರೇಟರ್ ದೆನ್ ಆಯಿತು, ಸೊ ಸ್ಮಾಲರ್ ದೆನ್ ಆಗಲ್ಲ. ನೆಕ್ಸ್ಟ್ ಕನ್ಕ್ಲೂಷನ್ 3. ಕನ್ಕ್ಲೂಷನ್ 3 ಅಲ್ಲಿ ಏನಿದೆ? ಗ್ರೇಟರ್ ದೆನ್ ಆರ್ ಇಸ್ ಗ್ರೇಟರ್ ದ್ಯಾನ್ ಕೆ ಆಗತ್ತಾ? ನೋ, ಆರ್ ಮತ್ತು ಕೆ ನಡುವೆ ಯಾವುದೇ ರಿಲೇಷನ್ ಬರಲ್ಲ, ಎರಡು ಆಪೋಸಿಟ್ ಸಿಂಬಲ್ ಇದೆ, ಸೊ ಇದು ಆಗಲ್ಲ. ನೆಕ್ಸ್ಟ್ ಜೆ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟಿ. ನೋ, ಟಿ ಮತ್ತು ಜೆ ನಡುವೆ ಕೂಡ ಆಪೋಸಿಟ್ ಸಿಂಬಲ್ಸ್ ಇದೆ, ಸೊ ಇದು ಆಗಲ್ಲ. ಸೊ ನಮ್ಮ ಆನ್ಸರ್ ಏನಾಗಿರುತ್ತೆ? ವೆರಿ ಗುಡ್, ಆಪ್ಷನ್ ಬಿ, ಓನ್ಲಿ 1 ಇಸ್ ಟ್ರೂ ಅಲ್ವಾ? ಸುಪ್ರೀತ್, ಎಸ್ ಕೆ, ಬ್ಯಾಂಕಿಂಗ್ ಆಸ್ಪಿರೆಂಟ್, ಪಿಂಕು, ಮಂಜುಳಾ, ವೆರಿ ಗುಡ್, ಆಪ್ಷನ್ ಬಿ, ಬರೀ ಕನ್ಕ್ಲೂಷನ್ 1 ಮಾತ್ರ ಟ್ರೂ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಇದೆ. ಸ್ಟೇಟ್ಮೆಂಟ್ 2 ಅಲ್ಲಿ ಫಸ್ಟು ಟಿ ಪರ್ಸೆಂಟೇಜ್ ಆರ್. ಪರ್ಸೆಂಟೇಜ್ ಏನು ಇಂಡಿಕೇಟ್ ಮಾಡುತ್ತೆ? ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು, ಸೊ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಆರ್. ಆರ್ ಅಟ್ ದ ರೇಟ್ ಎಮ್ ಅಂದರೆ ಆರ್ ಇಸ್ ಸ್ಮಾಲರ್ ದೆನ್ ಎಮ್. ಎಮ್ ಅಟ್ ದ ರೇಟ್ ಅಂದರೆ ಎಮ್ ಇಸ್ ಸ್ಮಾಲರ್ ದ್ಯಾನ್ ಡಿ. ಆ್ಯಂಡ್ ಕಾಪಿರೈಟ್ ಅಂದರೆ ಈಕ್ವಲ್ ಟು ಎಚ್.
ಕರೆಕ್ಟಾ ಇದು ಸ್ಟೇಟ್ಮೆಂಟ್ ಆಯಿತು ಇವಾಗ ಕನ್ಕ್ಲೂಷನ್ ನ ಬಿಡಿಸ್ಕೊಳ್ಳೋಣ ಓಕೆ ಪರ್ಸೆಂಟೇಜ್ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಅದಾದಮೇಲೆ ಆ್ಯಶ್ ಟ್ಯಾಗ್ ಅಂದರೆ ಎಚ್ ಇಸ್ ಗ್ರೇಟರ್ ದ್ಯಾನ್ ಆರ್ ಆ್ಯಂಡ್ ಟಿ ಕಾಪಿ ರೇಟ್ ಅಂದರೆ ಈಕ್ವಲ್ ಟು ಎಂ ಟಿ ಅಟ್ ದ ರೇಟ್ ಅಂದರೆ ಲೆಸ್ ದ್ಯಾನ್ ಡಿ ಯಾವುದು ಟ್ರೂ ಆಗುತ್ತೆ ಡಿ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಆಗ್ಬೋದಾ ನೋ ಯಾಕಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಎರಡು ಡೆಫಿನೆಟ್ ಸಿಂಬಲ್ ಇದೆ ಇದು ಏನು ರಿಲೇಷನ್ ಬರೋಕ್ಕೆ ಸಾಧ್ಯ ಅಂದರೆ ಆರ್ ಇಸ್ ಲೆಸ್ ದ್ಯಾನ್ ಡಿ ಆಗ್ಬೋದು ನಾವೇನು ನೋಡಬೇಕು ಡಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಸೊ ಕನ್ಕ್ಲೂಷನ್ ಒನ್ ನಿಜ ಆಗಲ್ಲ ಕನ್ಕ್ಲೂಷನ್ ಟು ನೋಡೋಣ ಎಚ್ ಇಸ್ ಗ್ರೇಟರ್ ದ್ಯಾನ್ ಆರ್ ಆಗ್ಬೋದಾ ಹೌದು ಎಚ್ ಮತ್ತು ಆರ್ ನಡುವೆ ಏನು ರಿಲೇಷನ್ ಬರ್ಬೋದು ಆರ್ ಇಸ್ ಲೆಸ್ ದ್ಯಾನ್ ಎಚ್ ರಿಲೇಷನ್ ಬರ್ಬೋದು ಸೊ ಇದನ್ನು ಹಿಂಗೆ ಉಲ್ಟಾ ಕೂಡ ಬರಿಬೋದು ಎಚ್ ಇಸ್ ಗ್ರೇಟರ್ ದ್ಯಾನ್ ಆರ್ ಸೊ ಕನ್ಕ್ಲೂಷನ್ ಟು ನಿಜ ಆಗುತ್ತೆ ಕನ್ಕ್ಲೂಷನ್ ತ್ರೀ ನೋಡೋಣ ಕಾಪಿರೇಟ್ ಈಕ್ವಲ್ ಸಿಂಬಲ್ ಬರ್ಬೋದಾ ನೋ ಇದು ಡೆಫಿನೆಟ್ಲಿ ಟ್ರೂ ಅಲ್ಲ ಪಾರ್ಷಿಯಲಿ ಟ್ರೂ ಸೊ ಇದನ್ನು ತೊಗೊಳಕ್ಕಾಗಲ್ಲ ಆಪ್ಷನ್ ಸಾರಿ ಕನ್ಕ್ಲೂಷನ್ ಫೋರ್ ನೋಡೋಣ ಕನ್ಕ್ಲೂಷನ್ ಫೋರಲ್ಲಿ ಏನಿದೆ ಲೆಸ್ ದೆನ್ ಆಗುತ್ತಾ ಹೌದು ಎರಡು ಡೆಫಿನೆಟ್ ಸಿಂಬಲ್ಗಳಿದೆ ಸೊ ಕನ್ಕ್ಲೂಷನ್ ಫೋರ್ ಕೂಡ ನಿಜ ಆನ್ಸರ್ ಮಾಡ್ತಾ ಇದ್ದೀರಾ ವೆರಿ ಗುಡ್ ಸುಪ್ರೀತ್ ಫಸ್ಟ್ ಆನ್ಸರ್ ಮಾಡಿದ್ದಾರೆ ಆಪ್ಷನ್ ಡಿ ಓನ್ಲಿ ಟೂ ಆ್ಯಂಡ್ ಫೋರ್ ಆರ್ ಟ್ರೂ ಅಲ್ವಾ ವೆರಿ ಗುಡ್ ಸುಪ್ರೀತ್ ಟೂ ಆ್ಯಂಡ್ ಫೋರ್ ಇಸ್ ಟ್ರೂ ಕನ್ಕ್ಲೂಷನ್ ಟೂ ಮತ್ತು ಫೋರ್ ಮಾತ್ರ ನಿಜ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಏನಿದೆ ಎಫ್ ಆ್ಯಶ್ ಟ್ಯಾಗ್ ಎಚ್ ಇದೆ ಆ್ಯಶ್ ಟ್ಯಾಗ್ ಅಂದ್ರೆ ಏನು ಗ್ರೇಟರ್ ದ್ಯಾನ್ ಎಚ್ ಅದಾದ್ಮೇಲೆ ಅಟ್ ದ ರೇಟ್ ಅಲ್ಲಿ ಏನಿದೆ ಸ್ಮಾಲರ್ ದ್ಯಾನ್ ಎಂ ಎಂ ಕಾಪರೇಟ್ ಅಂದ್ರೆ ಎಂ ಇಸ್ ಈಕ್ವಲ್ ಟು ಇ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಜೆ ಇದು ಸ್ಟೇಟ್ಮೆಂಟ್ ಆಯ್ತು ಈಗ ಕನ್ಕ್ಲೂಷನ್ ನೋಡೋಣ ಕಾಪಿರೇಟ್ ಅಂದ್ರೆ ಈಕ್ವಲ್ ಟು ಜೆ ಈಸ್ ಈಕ್ವಲ್ ಟು ಎಂ ಆ್ಯಂಡ್ ಇ ಇಸ್ ಗ್ರೇಟರ್ ದ್ಯಾನ್ ಎಚ್ ಎಂ ಇಸ್ ಈಕ್ವಲ್ ಟು ಎಫ್ ಆ್ಯಂಡ್ ಎಫ್ ಇಸ್ ಗ್ರೇಟರ್ ದ್ಯಾನ್ ಇ ಯಾವ್ದು ನಿಜ ಆಗಕ್ಕೆ ಸಾಧ್ಯ ಎಫ್ ಮತ್ತು ಇ ನಡುವೆ ರಿಲೇಷನ್ ಬರಲ್ಲ ಅದಾದಮೇಲೆ ಎಂ ಮತ್ತು ಎಫ್ ನಡುವೆ ಕೂಡ ರಿಲೇಷನ್ ಬರಲ್ಲ ಇ ಇಸ್ ಗ್ರೇಟರ್ ದ್ಯಾನ್ ಎಚ್ ಆಗುತ್ತಾ ಹ್ಞೂ ಹೌದು ಎಚ್ ಇಸ್ ಲೆಸ್ ದ್ಯಾನ್ ಇ ಆಗುತ್ತೆ ಹಂಗಂದರೆ ಇ ಇಸ್ ಗ್ರೇಟರ್ ದ್ಯಾನ್ ಎಚ್ ಆಗುತ್ತೆ ಸೊ ಕನ್ಕ್ಲೂಷನ್ ಟು ನಿಜ ಕನ್ಕ್ಲೂಷನ್ ಒನ್ ನಿಜ ಆಗಕ್ಕೆ ಸಾಧ್ಯ ಇದೆಯಾ ಹೌದು ಪಾರ್ಷಿಯಲಿ ನಿಜ ಎರಡೂ ಕಡೆ ಈಕ್ವಲ್ ಸಿಂಬಲ್ ಇದೆ ಸೊ ನೀವೇನು ತಗೋತೀರಾ ಒನ್ ಆ್ಯಂಡ್ ಟೂನ ಓನ್ಲಿ ಟೂನ ಪಾರ್ಷಿಯಲಿ ನಿಜ ಜೆ ಮತ್ತು ಎಂ ನಡುವೆ ಎರಡು ಸಿಂಬಲ್ ಇದೆ ಎರಡೂ ಸಿಂಬಲಲ್ಲೂ ಈಕ್ವಲ್ಸ್ ಇದೆ ಅಂದರೆ ಇದು ಡೆಫಿನೆಟ್ಲಿ ಟ್ರೂನ ಇಲ್ಲ ಪಾರ್ಷಿಯಲಿ ಟ್ರೂನ ಪಾರ್ಷಿಯಲಿ ಟ್ರೂ ಇಲ್ಲಿ ಗ್ರೇಟರ್ ದ್ಯಾನ್ ಕೂಡ ಆಗ್ಬೋದು ಸೊ ಇದನ್ನು ಫಾಲ್ಸ್ ಅಂತಲೇ ಡಿಕ್ಲೇರ್ ಮಾಡ್ತೀವಿ ಓಕೆನಾ ಇದು ನಿಜ ಆಗಲ್ಲ ಇದು ಪಾರ್ಷಿಯಲಿ ನಿಜ ಅಷ್ಟೇ ಪಾರ್ಷಿಯಲಿ ಟ್ರೂ ಸೊ ಓನ್ಲಿ ಟೂ ಇಸ್ ಟ್ರೂ ಓನ್ಲಿ ಕನ್ಕ್ಲೂಷನ್ ಟೂ ಇಸ್ ಫಾಲೋಸ್ ಆರ್ ಕನ್ಕ್ಲೂಷನ್ ಟೂ ಇಸ್ ಟ್ರೂ ವೆರಿ ಗುಡ್ ಆಯ್ತಾ ಐದು ಕ್ವಶನ್ನು ಮುಗಿಸಿದ್ವಾ ಎಸ್ ಐದು ಕ್ವಶನ್ನು ಮುಗಿಸಿದೆ ಇವಾಗ ಡಿ ಪರ್ಸೆಂಟೇಜ್ ಎ ಪರ್ಸೆಂಟೇಜ್ ಎ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಆ್ಯಂಡ್ ಅಟ್ ದ ರೇಟ್ ಬಿ ಅಂದರೆ ಎ ಅಟ್ ದ ರೇಟ್ ಬಿ ಅಂದರೆ ಎ ಇಸ್ ಲೆಸ್ ದ್ಯಾನ್ ಬಿ ಕಾಪಿರೇಟ್ ಅಂದರೆ ಈಕ್ವಲ್ ಟು ಕೆ ಆ್ಯಂಡ್ ಪರ್ಸೆಂಟೇಜ್ ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಎಂ ಓಕೆ ಈಗ ಬಿ ಡಾಲರ್ ಡಿ ಇದೆ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡಿ ಆ್ಯಂಡ್ ಕೆ ಆ್ಯಶ್ ಟ್ಯಾಗ್ ಎ ಇದೆ ಆ್ಯಶ್ ಟ್ಯಾಗ್ ಅಂದರೆ ಗ್ರೇಟರ್ ದ್ಯಾನ್ ಎ ಎಂ ಇಸ್ ಗ್ರೇಟರ್ ದ್ಯಾನ್ ಬಿ ಎ ಇಸ್ ಈಕ್ವಲ್ ಟು ಎಂ ಯಾವುದು ಟ್ರೂ ಈ ನಾಲ್ಕು ಕನ್ಕ್ಲೂಷನಲ್ಲಿ ಯಾವುದು ಟ್ರೂ ಆಗುತ್ತೆ ಈಗ ಫಸ್ಟ್ ನೋಡೋಣ ಇದಾಗಕ್ಕೆ ಸಾಧ್ಯನಾ ಡಿ ಇಸ್ ಲೆಸ್ ದ್ಯಾನ್ ಬಿ ಆಗ್ಬೋದು ಓಕೆನಾ ಇದು ಕೂಡ ಆಗ್ಬೋದು ಆದರೆ ಇದೇನು
ಪಾರ್ಷಿಯಲಿ ಟ್ರೂ ಸೊ ಕನ್ಕ್ಲೂಷನ್ ಒನ್ ನಾವು ತಗೊಳ್ಳಲ್ಲ ಈಗ ಕನ್ಕ್ಲೂಷನ್ ಟೂ ನೋಡೋಣ ಕೆ ಇಸ್ ಗ್ರೇಟರ್ ದ್ಯಾನ್ ಎ ಆಗ್ಬೋದಾ ಹೌದು ಎ ಇಸ್ ಲೆಸ್ ದ್ಯಾನ್ ಕೆ ಇದೆ ಸೊ ಕೆ ಇಸ್ ಗ್ರೇಟರ್ ದ್ಯಾನ್ ಎ ಸೊ ಕನ್ಕ್ಲೂಷನ್ ಟೂ ನಿಜ ಆಗುತ್ತೆ ನೆಕ್ಸ್ಟ್ ಎಮ್ ಇಸ್ ಗ್ರೇಟರ್ ದ್ಯಾನ್ ಬಿ ಆಗುತ್ತಾ ನೋ ಆಗಲ್ಲ ಏನಕ್ಕೆ ಇಲ್ಲಿ ಈಕ್ವಲ್ ಟು ಸಿಂಬಲ್ ಇದೆ ಮತ್ತು ಇಲ್ಲಿ ಈದರ್ ಈದರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಸೊ ಕನ್ಕ್ಲೂಷನ್ ತ್ರೀ ಕೂಡ ಬರಲ್ಲ ಎ ಇಸ್ ಈಕ್ವಲ್ ಟು ಎಮ್ ಆಗುತ್ತಾ ನೋ ಎ ಇಸ್ ಸ್ಮಾಲರ್ ದ್ಯಾನ್ ಎಮ್ ಆಗುತ್ತೆ ಸೊ ಓನ್ಲಿ ಕನ್ಕ್ಲೂಷನ್ ಟೂ ಫಾಲೋಸ್ ಇದರಲ್ಲೂ ಕೂಡ ಆಪ್ಷನ್ ಬಿ ಒನ್ ಆ್ಯಂಡ್ ಟೂ ನೋ ಇಲ್ಲಿ ನೋಡಿ ಒನ್ನಲ್ಲಿ ಏನು ಬರುತ್ತೆ ಇಲ್ಲಿ ಒಂದು ಡೆಫಿನೆಟ್ ಸಿಂಬಲ್ ಇದೆ ಅಂದರೆ ಇದು 100% ಟ್ರೂ ಯಾವುದಾಗುತ್ತೆ ಅಂದರೆ ಡಿ ಇಸ್ ಸ್ಮಾಲರ್ ದ್ಯಾನ್ ಬಿ ಮಾತ್ರ ಡೆಫಿನೆಟ್ಲಿ ಟ್ರೂ ಆಗುತ್ತೆ ಓಕೆ ಬ್ಯಾಂಕಿಂಗ್ ಆಸ್ಪಿರೆಂಟ್ ಚೆಕಿಂಗ್ ಇಟ್ ಇದು ಡೆಫಿನೆಟ್ಲಿ ಟ್ರೂ ಮಾತ್ರ ನಾವು ತಗೋಬೇಕು 100% ನಿಜ ಇರೋದು ಮಾತ್ರ ಇದು ಪಾರ್ಷಿಯಲಿ ಟ್ರೂ ಇದು ಗ್ರೇಟರ್ ದೆನ್ನು ಆಗ್ಬೋದು ಈಕ್ವಲ್ಲೂ ಆಗ್ಬೋದು ಆಪ್ಷನ್ ಅಥವಾ ಕನ್ಕ್ಲೂಷನ್ ಒನ್ ಬರಲ್ಲ ಬಿ ಇಸ್ ಗ್ರೇಟರ್ ದ್ಯಾನ್ ಡಿ ನಿಜ ಆದರೆ ಬಿ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಡಿ ನಿಜ ಅಲ್ಲ ಮ್ಯಾಮ್ ಸೋ ಲೆಸ್ ದ್ಯಾನ್ ಈಕ್ವಲ್ಸ್ ಡೆಫಿನೆಟ್ಲಿ ಆಗೋದಿಲ್ಲ ಅಲ್ಲ ತಗೊಳ್ಳೋಕ್ಕೆ ಲೈಕ್ ಹೌದು ಬೇಕಾದರೆ ಒಂದು ನಂಬರ್ ಹಾಕಿ ಇದನ್ನು ನಾವೇನು ಮಾಡ್ಬೋದು ಸಾಲ್ವ್ ಮಾಡ್ಬೋದು ಒಂದು ನಂಬರ್ ಕೊಡ್ತೀನಿ ಓಕೆನಾ ಡಿಗೆ ಡಿಗೆ ಯಾವುದಾದ್ರೂ ಒಂದು ನಂಬರ್ ಕೊಡೋಣ ಈ ಮೂರು ಮಾತ್ರ ತಗೋತೀನಿ ಈಕ್ವಲ್ ಟು ಬಿ ಆ್ಯಂಡ್ ಬಿನ ಸಿಕ್ಸ್ ಅಂತ ತಗೋಣ ಸಿಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಓಕೆನಾ ಎರಡು ಕಂಡೀಷನ್ ಇದೆ ಸೊ ನಾನು ಎರಡು ಈಕ್ವೇಷನ್ ಸಪ್ರೇಟ್ ಸಪ್ರೇಟಾಗಿ ಬರಿತೀನಿ ಒಂದು ಲೆಸ್ ದ್ಯಾನ್ ತಗೋತೀನಿ ಇನ್ನೊಂದು ಈಕ್ವಲ್ ಟು ಸಿಕ್ಸ್ ಈಕ್ವಲ್ ಟು ಸಿಕ್ಸ್ ಬರಬೇಕು ಇಲ್ಲಿ ಯಾವ್ದು ಬರಬೇಕು ಯಾವುದಾದ್ರೂ ಒಂದು ದೊಡ್ಡ ನಂಬರ್ ಅಲ್ವಾ ಸಿಕ್ಸ್ ಇಸ್ ಲೆಸ್ ದ್ಯಾನ್ ಸೆವೆನ್ ಅಂತ ತಗೋಣ ಈಗ ಸೆವೆನ್ ಇಸ್ ಲೆಸ್ ದ್ಯಾನ್ ಇದಕ್ಕಿಂತ ಜಾಸ್ತಿ ನಂಬರ್ ಇಲ್ಲಿ ಸಿಕ್ಸ್ ಇಸ್ ಲೆಸ್ ದ್ಯಾನ್ ಏನು ತಗೊಳ್ಳೋಣ ಏಯ್ಟೇ ತಗೊಳ್ಳೋಣ ಓಕೆ ಏಯ್ಟೇ ತಗೊಳ್ಳೋಣ ಇಲ್ಲಿ ಇದು ಎರಡು ಕಂಡೀಷನ್ ಇದರಲ್ಲಿ ನಾವೇನು ನೋಡಬೇಕು ಬಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಡಿ ಹಂಗಂದರೆ ಏಟ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿಕ್ಸ್ ಆಗಬೇಕು ಇದು ಗ್ರೇಟರ್ ಆಗೋಕ್ಕೆ ಮಾತ್ರ ಸಾಧ್ಯ ಈಕ್ವಲ್ ಟು ಆಗೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೋಡಿ ಡಿ ಮತ್ತು ಬಿನ ನೋಡಿದ್ರೆ ಒಂದು ಮಾತ್ರ ನಿಜ ಆಗೋಕ್ಕೆ ಸಾಧ್ಯ ಏಟ್ ಇಸ್ ಗ್ರೇಟರ್ ದ್ಯಾನ್ ಸಿಕ್ಸ್ ಇದು ನಿಜ ಆಗುತ್ತೆ ಏಯ್ಟ್ ಇಸ್ ಈಕ್ವಲ್ ಟು ಸಿಕ್ಸ್ ಇದು ನಿಜ ಆಗಲ್ಲ ಯಾ ಇನ್ ಆಪ್ಷನ್ ದೇ ಆರ್ ಆಸ್ಕಿಂಗ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಓಕೆನಾ ನಾವು ಕನ್ಕ್ಲೂಷನ್ ಯಾವ ಥರ ನೋಡಬೇಕು ಅಂದರೆ ಡೆಫಿನೆಟ್ಲಿ ಅಂದರೆ ಇದು ಎರಡೂ ಕಂಡೀಷನ್ ಇಲ್ಲಿ ಈದರ್ ಏನಿದೆ ಗ್ರೇಟರ್ ದ್ಯಾನ್ ಈಕ್ವಲ್ ಟು ಇದು ಎರಡೂ ನಿಜ ಆಗಿದ್ದಾಗ ಮಾತ್ರ ತಗೋತೀವಿ ಓಕೆನಾ ಕ್ಲಿಯರಾ ಓಕೆ ಸುಪ್ರೀತ್ ನೆಕ್ಸ್ಟ್ ಕ್ವಶನ್ ನೋಡೋಣ ನೆಕ್ಸ್ಟ್ ಕ್ವಶನ್ ಇದಾಯ್ತಾ ಇದನ್ನು ಸಾಲ್ವ್ ಮಾಡಿದ್ವ ಹೌದು ಸಾಲ್ವ್ ಮಾಡಿದ್ದೀವಿ ಹಂಗಂದ್ರೆ ಇದು ನೋಡೋಣ ಇನ್ ವಿಚ್ ಆಫ್ ದಿಸ್ ಎಕ್ಸ್ಪ್ರೆಷನ್ ವೈ ಇಸ್ ಗ್ರೇಟರ್ ದ್ಯಾನ್ ಝಡ್ ಬಿ ಡೆಫಿನೆಟ್ಲಿ ಟ್ರೂ ಓಕೆ ನಾವೇನು ಮಾಡಬೇಕು ಆಪ್ಷನ್ಸ್ ಚೆಕ್ ಮಾಡಿ ಡೆಫಿನೆಟ್ಲಿ ಫಾಲ್ಸ್ ಓಕೆ ಇದರಲ್ಲಿ ನಾಲ್ಕು ಆಪ್ಷನ್ ಟ್ರೂ ಇರುತ್ತೆ ಇನ್ನು ಒಂದು ಮಾತ್ರ ಫಾಲ್ಸ್ ಇರುತ್ತೆ ಅದು ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು ಫೈಂಡ್ ಔಟ್ ಮಾಡ್ತೀರಾ ಆಪ್ಷನ್ಸ್ನ ಹೆಂಗೆ ಚೆಕ್ ಮಾಡ್ತೀರಾ ಈಗ ಈ ಈಕ್ವೇಷನಲ್ಲಿ ಎರಡಿದೆ ಎರಡನ್ನ ಕಂಬೈನ್ ಮಾಡೋಣ ಎರಡರಲ್ಲೂ ಕಾಮನ್ ಆಗಿರೋದು ಯಾವುದು ಡಿ ಸೊ ಝಡ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಪಿ ಪಿ ಇಸ್ ಗ್ರೇಟರ್ ದ್ಯಾನ್ ಡಿ ಆ್ಯಂಡ್ ಡಿ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವೈ ಅಲ್ವಾ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವೈ ಈಗ ನಾವೇನು ಮಾಡಬೇಕು ವೈ ಇಸ್ ಗ್ರೇಟರ್ ದ್ಯಾನ್ ಝಡ್ ಓಕೆ ಇಲ್ಲೇನಾಗುತ್ತೆ ಝಡ್ ಇಸ್ ಗ್ರೇಟರ್ ದ್ಯಾನ್ ವೈ ಆಗುತ್ತೆ ಸೊ ಇದೇ ಫಾಲ್ಸ್ ಮಿಕ್ಕಿದೆಲ್ಲ ಟ್ರೂನೇ ಆಗಿರುತ್ತೆ ಚೆಕ್ ಮಾಡೋ ಅವಶ್ಯಕತೆನೇ ಇರಲ್ಲ ಅಲ್ವಾ ವೈ ಇಸ್ ಲೆಸ್ ದ್ಯಾನ್ ಝಡ್ ಆಗ್ಬೋದೇ ಹೊರತು ವೈ ಇಸ್ ಗ್ರೇಟರ್ ದ್ಯಾನ್ ಝಡ್ ಆಗಲ್ಲ ಸೊ ಆಪ್ಷನ್ ಏನೇ ನಮ್ಮ ಆನ್ಸರ್ ಆಗಿರುತ್ತೆ ಮಿಕ್ಕಿದ ಆಪ್ಷನ್ ನಾವು ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ ಇಲ್ಲಿ ಒಂದು ಎಕ್ಸ್ಪ್ರೆಷನ್ ಇದೆ ಮತ್ತು ಕನ್ಕ್ಲೂಷನ್ ಇದೆ
ಟ್ರೈ ಮಾಡ್ತೀರಾ ಈ ಪ್ರಾಬ್ಲಮ್ನ? ಏನು ಮಾಡಬೇಕು, ಯು ಮತ್ತು ಕ್ಯೂ ಮತ್ತು ಯು ಮತ್ತು ಡಬ್ಲ್ಯೂ ನಡುವೆ ರಿಲೇಷನ್ ನೋಡಬೇಕು ಅಲ್ವಾ? ಯು ಕ್ಯೂ ಆ್ಯಂಡ್ ಯು ಡಬ್ಲ್ಯೂ, ಹಾಗಂದ್ರೆ ಇದು ಎರಡು ರಿಲೇಷನ್ನ ಹತ್ರ ಎರಡು ಈಕ್ವೇಷನ್ನ ಕಂಬೈನ್ ಮಾಡಿದ್ರೆ ಆಯಿತು. ಎರಡು ಈಕ್ವೇಷನ್ ಕಂಬೈನ್ ಮಾಡೋಕ್ಕೆ ನಮ್ಮ ಹತ್ರ ಏನಿಲ್ಲ, ಕಾಮನ್ ಟರ್ಮ್ಸ್ ಇಲ್ಲ ಇದೆರಡು ಈಕ್ವೇಷನಲ್ಲಿ. ಹಾಗಂದ್ರೆ ನಾವು ಈ ಈಕ್ವೇಷನ್ ಒನ್ ಕೂಡ ಇನ್ಕ್ಲೂಡ್ ಮಾಡ್ಕೋಬೇಕು. ಹೆಂಗೆ ಕಂಬೈನ್ ಮಾಡ್ತೀರಾ? ಯಾವುದು ಕಾಮನ್ ಇದೆ? ಎಸ್ ಇದೆ. ಸೊ ಕ್ಯೂ ಇಂದ ಎಸ್ ವರ್ಗೂ ರಿಲೇಷನ್ ಬರಬೇಕು, ಅದಾದಮೇಲೆ ಎಸ್ ಇಂದ ಯುಗೆ ಕನೆಕ್ಟ್ ಮಾಡ್ಕೋಬೇಕು. ಓಕೆನಾ? Q is less than or equal to R, R is equal to S. ಇದು ಈಕ್ವೇಷನ್ ಒನ್ ಇಂದ ತೊಗೊಂಡೆ. ಈಗ ಈಕ್ವೇಷನ್ ಟೂನ ಕಂಬೈನ್ ಮಾಡೋಣ. ಈಕ್ವೇಷನ್ ಟೂ ಹೆಂಗೆ ಕಂಬೈನ್ ಮಾಡೋಣ? ಯು ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಸ್ ಇದೆ, ಹಾಗಂದರೆ ಎಸ್ ಇಸ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು ಯು ಆಗುತ್ತಾ? ಹೌದು. ಈಗ ಎರಡು ಈಕ್ವೇಷನ್ ಕಂಬೈನ್ ಆಯಿತು. ಈಗ ಮೂರನೇ ಈಕ್ವೇಷನ್ ತೊಗೊಳ್ಳೋಣ. ಮೂರನೇ ಈಕ್ವೇಷನ್ ಏನು ಮಾಡೋಣ? ಕ್ಯೂ ಕ್ಯೂ ಇದೆ, ಕ್ಯೂ ಇಂದ ತೊಗೊಳ್ಳೋಣ. ಕ್ಯೂ ಇಸ್ ಗ್ರೇಟರ್ ದ್ಯಾನ್ ಡಬ್ಲ್ಯೂ ಅಂದರೆ ಡಬ್ಲ್ಯೂ ಇಸ್ ಸ್ಮಾಲರ್ ದ್ಯಾನ್ ಕ್ಯೂ. ನೆಕ್ಸ್ಟ್ ಎಕ್ಸ್ ಏನಾದರೂ ಬೇಕಾ? ಇಲ್ಲ, ಬೇಡ. ಕ್ಯೂ ಮತ್ತು ಡಬ್ಲ್ಯೂ ಇದ್ದರೆ ಸಾಕು. ಯು ಇಸ್ ಗ್ರೇಟರ್ ದ್ಯಾನ್ ಕ್ಯೂ ಆಗಕ್ಕೆ ಸಾಧ್ಯನಾ? ಕ್ಯೂ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಯು ಇದೆ. ಸೊ ಯು ಇಸ್ ಗ್ರೇಟರ್ ದ್ಯಾನ್ ಯು ಆಗುತ್ತಾ? ಗ್ರೇಟರ್ ದ್ಯಾನ್ ಕ್ಯೂ, ಹೌದು ಆಗುತ್ತೆ. ಆದರೆ 100% ಆಗಲ್ಲ. ಯಾಕೆ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಆಗುತ್ತೆ. ಸೊ ಇದು ಪಾರ್ಷಿಯಲಿ ಟ್ರೂ. ಸೊ ಇದನ್ನು ಫಾಲ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀನಿ. ಈಗ ಯು ಇಸ್ ಗ್ರೇಟರ್ ದ್ಯಾನ್ ಡಬ್ಲ್ಯೂ ಆಗುತ್ತಾ? ಯು ಇಸ್ ಗ್ರೇಟರ್ ದ್ಯಾನ್ ಡಬ್ಲ್ಯೂ, ಹೌದು ಆಗುತ್ತೆ. ಏನಕ್ಕೆ? ಇಲ್ಲಿ ಒಂದು ಡೆಫಿನೆಟ್ ಸಿಂಬಲ್ ಇದೆ. ಸೊ ಡಬ್ಲ್ಯೂ ಇಸ್ ಲೆಸ್ ದ್ಯಾನ್ ಯು ಆ್ಯಂಡ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಯು ಇಸ್ ಗ್ರೇಟರ್ ದ್ಯಾನ್ ಡಬ್ಲ್ಯೂ ಅಲ್ವಾ? ಸೊ ನೋ, ನೀದರ್ ಕಂಡೀಷನ್ ಬರಲ್ಲ. ನೋಡಿ, ಇಲ್ಲಿ ಯು ಇಸ್ ಗ್ರೇಟರ್ ದ್ಯಾನ್ ಡಬ್ಲ್ಯೂ ಆಗುತ್ತೆ. ಇಲ್ಲಿ ಒಂದು ಡೆಫಿನೆಟ್ ಸಿಂಬಲ್ ಇದೆ. ಫುಲ್ ಸ್ಟೇಟ್ಮೆಂಟ್ನ ನೋಡಿ. ಇಲ್ಲಿ ಒಂದು ಡೆಫಿನೆಟ್ ಸಿಂಬಲ್ ಇದೆಯಾ? ಡಬ್ಲ್ಯೂ ಇಸ್ ಲೆಸ್ ದ್ಯಾನ್ ಕ್ಯೂ. ಸೊ ಆಪ್ಷನ್ ಎ, ಓನ್ಲಿ ಬಿ ಇಸ್ ಟ್ರೂ. ಓನ್ಲಿ ಆಪ್ಷನ್ ಬಿ ಇಸ್ ಟ್ರೂ. ನೆಕ್ಸ್ಟ್ ಕ್ವಶನ್ ನೋಡೋಣ ಏನಿದೆ. ಇದು ಸ್ಟೇಟ್ಮೆಂಟ್, ಇದರಲ್ಲೂ ಕೂಡ ಮೂರು ಈಕ್ವೇಷನ್ ಇದೆ ಮತ್ತು ಮೂರು ಕನ್ಕ್ಲೂಷನ್ ಇದೆ. ನೋಡೋಣ. ಬಿ ಇಸ್ ಗ್ರೇಟರ್ ದ್ಯಾನ್ ಕೆ, ನಮ್ಗೆ ಫಸ್ಟ್ ಯಾವುದ್ಯಾವ್ದು ರಿಲೇಷನ್ ಬೇಕು? ಎಫ್ ಮತ್ತು ಎಕ್ಸ್. ಎಫ್ ಈ ಈಕ್ವೇಷನ್ ಇದೆ, ಈಕ್ವೇಷನ್ ತ್ರೀಯಲ್ಲಿ ಎಫ್ ಇದೆ, ಈಕ್ವೇಷನ್ ಟೂವಲ್ಲಿ ಎಕ್ಸ್ ಇದೆ. ಇದು ಎರಡರಲ್ಲೂ ಕಾಮನ್ ಟರ್ಮ್ಸ್ ಯಾವುದಾದ್ರೂ ಇದೆಯಾ? ಇಲ್ಲ. ಸೊ ನಾನು ಏನು ಮಾಡಬೇಕು? ಒನ್ನಿಂದನೇ ತೊಗೊಂಡು ಹೋಗಬೇಕು. ಒನ್ನಲ್ಲಿ ಕೆ ಇದೆ, ಇಲ್ಲೂ ಕೂಡ ಕೆ ಇದೆ. ಸೊ ಯಾವುದನ್ನು ಕಂಬೈನ್ ಮಾಡೋಣ? ಕೆ ಮತ್ತು ಬಿ ಎರಡೂ ತಗೋಬೇಕು. ಎಕ್ಸ್ ಇಸ್ ಲೆಸ್ ದ್ಯಾನ್ ಬಿ, ಬಿ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಕೆ. ಅದಾದಮೇಲೆ ಕೆ ಇಸ್ ಗ್ರೇಟರ್ ದ್ಯಾನ್ ಎಫ್. ಆಯ್ತಾ? ಹಿಂಗೆ ಕಂಬೈನ್ ಮಾಡ್ಬೋದಾ ಈ ಈಕ್ವೇಷನ್ನ? ಇಲ್ಲಿಂದ ಈಕ್ವೇಷನ್ ಒನ್ನಿಂದ ಬಿ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಕೆ ಇದೆ. ಈಕ್ವೇಷನ್ ಟೂಯಿಂದ ಎಕ್ಸ್ ಇಸ್ ಲೆಸ್ ದ್ಯಾನ್ ಬಿ ಇದೆ. ಅದಾದಮೇಲೆ ಈಕ್ವೇಷನ್ ತ್ರೀಯಿಂದ ಕೆ ಇಸ್ ಗ್ರೇಟರ್ ದ್ಯಾನ್ ಎಫ್ ಇದೆ. ಆಗುತ್ತಾ? ಇದನ್ನು ಕಂಬೈನ್ ಮಾಡಿದೆ. ಈಗ ಎಫ್ ಮತ್ತು ಎಕ್ಸ್ ನಡುವೆ ರಿಲೇಷನ್ ಫೈಂಡ್ ಔಟ್ ಮಾಡೋಣ. ಏನು ರಿಲೇಷನ್ ಇದೆ? ಎಫ್ ಇಸ್ ಲೆಸ್ ದ್ಯಾನ್ ಎಕ್ಸ್ ಇದೆ. ಆಗುತ್ತಾ? ನೋ, ಆಗಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕೆ? ಎರಡು ಆಪೋಸಿಟ್ ಸಿಂಬಲ್ಸ್ ಇವೆ ಇಲ್ಲಿ. ಎರಡು ಆಪೋಸಿಟ್ ಸಿಂಬಲ್ಸ್ ಇರುವಾಗ ಇದು ನಿಜ ಆಗೋಕ್ಕೆ ಸಾಧ್ಯ ಇಲ್ಲ. ಕಂಬೈನ್ ಮಾಡಿದ್ದೇ ಗೊತ್ತಾಗಿಲ್ವಾ? ಓಕೆ, ಇನ್ನೊಂದು ಸತಿ ಮಾಡೋಣ. ನಂಗೀಗ ಏನು ಬೇಕಪ್ಪ? ಕನ್ಕ್ಲೂಷನ್ ಒನ್ ಪ್ರಕಾರ ಎಫ್ ಮತ್ತು ಎಕ್ಸ್ ನಡುವೆ ರಿಲೇಷನ್ನ ನೋಡಬೇಕು. ಅದು ಸ್ಮಾಲರ್ ಇದೆಯೋ, ಗ್ರೇಟರ್ ಇದೆಯೋ, ಈಕ್ವಲ್ ಇದೆಯೋ ಅದು ಗೊತ್ತಿಲ್ಲ. ಆದರೆ ನನ್ನ ತಲೆಯಲ್ಲಿ ಏನಿರಬೇಕು? ಎಫ್ ಮತ್ತು ಎಕ್ಸ್ನ ಒಂದೇ ಈಕ್ವೇಷನಲ್ಲಿ ತೊಗೊಂಬಂದಿಡಬೇಕು ಅಥವಾ ಒಂದೇ ಸ್ಟೇಟ್ಮೆಂಟ್ಗೆ ತೊಗೊಂಬಂದಿಡಬೇಕು. ಇದು ಮಾತ್ರ ನನ್ನ ಉದ್ದೇಶ ಆಗಿರಬೇಕು. ಈಗ ಎಫ್ ಮತ್ತು ಎಕ್ಸ್ ಯಾವ ಈಕ್ವೇಷನಲ್ಲಿದೆ? ಇಲ್ಲಂತೂ ಮೂರು ಈಕ್ವೇಷನ್ ಇದೆ. ಈಕ್ವೇಷನ್ ಒನ್, ಈಕ್ವೇಷನ್ ಟೂ, ಈಕ್ವೇಷನ್ ತ್ರೀ. ಎರಡು ಮತ್ತು ಮೂರಲ್ಲಿ, ಎರಡರಲ್ಲಿ ಎಕ್ಸ್ ಸೇರ್ಕೊಂಬಿಟ್ಟಿದೆ,
ಮೂರಲ್ಲಿ ಎಫ್ ಸೇರ್ಕೊಂಬಿಟ್ಟಿದೆ. ಈಗ ಅದು ಎರಡನ್ನು ಆಚೆ ತಗೋಬೇಕು. ಆಚೆ ತಗೊಳಕ್ಕೆ ನಮಗೆ ಒಂದು ಹೆಲ್ಪ್ ಬೇಕು. ಯಾರು ಹೆಲ್ಪ್ ಬೇಕು? ಎರಡೂ ಈಕ್ವೇಷನ್ಲಿರೋ ಕಾಮನ್ ವೇರಿಯೇಬಲ್ದು. ಎರಡು ಈಕ್ವೇಷನ್ಲಿ ಯಾವುದಾದ್ರೂ ಕಾಮನ್ ವೇರಿಯೇಬಲ್ ಇದೆಯಾ? ಇಲ್ವೇ ಇಲ್ಲ. ಒಂದ್ರಲ್ಲಿ ಬಿ ಇದೆ, ಒಂದ್ರಲ್ಲಿ ಎಮ್ ಇದೆ, ಇನ್ನೊಂದ್ರಲ್ಲಿ ಜಿ ಮತ್ತೆ ಕೆ ಇದೆ. ಇದನ್ನು ಕಂಬೈನ್ ಮಾಡೋಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಯಾರು ಇವ್ರಿಗೆಲ್ಲ ಕಾಮನ್ ಫ್ರೆಂಡ್ಸ್ ಇಲ್ವೇ ಇಲ್ಲ. ಸೊ ಇವರಿಬ್ಬರನ್ನ ಹೆಂಗೆ ರಿಲೇಷನ್ ಮಾಡೋಕೆ ಸಾಧ್ಯ? ನಾನೇನು ಮಾಡಬೇಕು? ಕಾಮನ್ ಫ್ರೆಂಡ್ಸ್ನ ಹುಡ್ಕೊಂಡು ಹೋಗಬೇಕು. ಕಾಮನ್ ಫ್ರೆಂಡ್ಸ್ ಎಲ್ಲಿದ್ದಾರೆ? ಈಕ್ವೆಷನ್ ಒನ್ನಲ್ಲಿದ್ದಾರೆ. ಈಕ್ವೆಷನ್ ಒನ್ನಲ್ಲಿ ಬಿ ಮತ್ತು ಕೆ ಇದ್ದಾರೆ. ಈ ಬಿಗೆ ಈಕ್ವೆಷನ್ ಟೂ ಗೊತ್ತು, ಈ ಕೆಗೆ ಈಕ್ವೆಷನ್ ತ್ರೀ ಗೊತ್ತು. ಅಂದರೆ ನಾನೇನು ಮಾಡಬೇಕು? ಇವರಿಬ್ಬರನ್ನೂ ತಗೋಬೇಕು. ಆಯಿತಾ? ಫಸ್ಟ್ ಇವರಿಬ್ಬರನ್ನ ತಗೋತೀನಿ. ಬಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೆ. ಇದಿಷ್ಟೇ ಸಾಕು, ನನಗೆ ಟೀನ ಅವಶ್ಯಕತೆ ಇಲ್ಲ. ಏನಕ್ಕೆ? ಟಿ ಈಕ್ವೆಷನ್ ಟೂ ಕಡೆನೂ ಬಂದಿಲ್ಲ, ಈಕ್ವೆಷನ್ ತ್ರೀ ಕಡೆನೂ ಬಂದಿಲ್ಲ. ಸೊ ನನಗೆ ಇವರಿಬ್ಬರೇ ಸಾಕು. ಇವಾಗ ನೋಡೋಣ, ಇಲ್ಲಿ ಈಕ್ವೆಷನ್ ಟೂವಲ್ಲಿ ಬಿ ಇದ್ದಾರೆ, ಬಿ ಜೊತೆ ಎಕ್ಸ್ನೂ ಕೂಡ ಇದ್ದಾರೆ. ಈಗ ನನಗೆ ಎಕ್ಸ್ ಬೇಕಾಗಿತ್ತು, ನಾನೇನು ಮಾಡ್ತೀನಿ? ನನಗೆ ಗೊತ್ತಿರೋ ಬಿ ಜೊತೆ ಅವ್ರನ್ನ ಸೇರಿಸ್ಕೋತೀನಿ. ಸೇರಿಸ್ಕೊಂಡ ಹಿಂಗೆ ಸೇರಿಸ್ಕೋಬೋದಾ? ಎಕ್ಸ್ ಇಸ್ ಸ್ಮಾಲರ್ ದ್ಯಾನ್ ಬಿ ಈಕ್ವೆಷನ್ ಟೂ ಪ್ರಕಾರ. ತಗೊಂಡ ಎಕ್ಸ್ ಇಸ್ ಸ್ಮಾಲರ್ ದ್ಯಾನ್ ಬಿ. ಈಗ ಎಫ್ ಬೇಕು, ಎಕ್ಸ್ನೇನೋ ತೊಗೋಬಿಟ್ಟೆ ಒಂದು ಈಕ್ವೆಷನ್ಗೆ, ಎಫ್ನ ಇದ್ರ ಜೊತೆಗೆ ಸೇರಿಸ್ಬೇಕಲ್ವಾ. ಈಗ ಎಕ್ಸ್ ಏನಾದರೂ ಕೆ ಜೊತೆ ಫ್ರೆಂಡ್ ಆದರೂ, ಈ ಕೆ ಏನು ಮಾಡಬೇಕು? ಎಫ್ನ ಪರಿಚಯ ಮಾಡಿಕೊಡ್ಬೇಕು. ಎಫ್ನ ಹೆಂಗೆ ಪರಿಚಯ ಮಾಡಿಕೊಡ್ತಾರೆ? ಕೆ ಇಸ್ ಗ್ರೇಟರ್ ದ್ಯಾನ್ ಎಫ್. ಈಗ ಗೊತ್ತಾಯ್ತಾ? ಈಗ ಕಂಬೈನ್ ಮಾಡಿದ ಓಕೆನಾ? ಆಪ್ಷನ್ ಬಿ ಆಗಲೇ ಆನ್ಸರ್ ಹೇಳ್ತಾ ಇದ್ದೀರಾ? ಓಕೆ ಪಿಂಕು, ಈಗ ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ಲ? ಈಕ್ವೆಷನ್ ಕಂಬೈನ್ ಮಾಡಿದ್ವಾ? ಇವಾಗ ರಿಲೇಷನ್ ನೋಡೋಣ. ಎಕ್ಸ್ ಮತ್ತು ಎಫ್, ಎಕ್ಸ್ ಮತ್ತು ಎಫ್ ನಡುವೆ ಯಾವುದಾದ್ರು ರಿಲೇಷನ್ ಬರೋಕ್ಕೆ ಸಾಧ್ಯನಾ? ಇಲ್ವೇ ಇಲ್ಲ. ಯಾಕೆ? ಇವರು ಲೆಸ್ ದೆನ್, ಇವರು ಗ್ರೇಟರ್ ದೆನ್, ಸೊ ಇವರು ಇಬ್ಬರ ನಡುವೆ ಯಾವುದೇ ರಿಲೇಷನ್ ಬರಲ್ಲ. ಸೊ ಕನ್ಕ್ಲೂಷನ್ ಟು, ಕನ್ಕ್ಲೂಷನ್ ಒನ್ ಫಾಲ್ಸ್ ಆಯಿತು. ಈಗ ಕನ್ಕ್ಲೂಷನ್ ಟೂಗೆ ಹೋಗೋಣ. ಎಮ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೆ. ಓಕೆ, ಇಲ್ಲೂ ಕೂಡ ಹಾಗೆ ಆಗಿದೆ. ಎಮ್ ಈಕ್ವೆಷನ್ ಟೂವಲ್ಲಿದೆ, ಕೆ ಬಂದು ಈಕ್ವೆಷನ್ ತ್ರೀಯಲ್ಲಿದೆ. ಇದೆರಡನ್ನ ಕಂಬೈನ್ ಮಾಡಿ ನನಗೆ ಈಕ್ವೆಷನ್ ಟೈಪ್ ಮಾಡಿ ಕಳಿಸಿ ಎಲ್ರೂ. ಪಿಂಕು, ಎಸ್ ಕೆ, ಬ್ಯಾಂಕಿಂಗ್ ಆಸ್ಪಿರೆಂಟ್, ಹನುಮಂತ, ಸುಪ್ರಿತ್, ಪವಿತ್ರ, ಮಂಜುಳ, ಎಲ್ಲರೂ ಕಳಿಸ್ಬೇಕು ನನಗೆ. ಈಕ್ವೆಷನ್ ಇದು ಎಮ್ ಮತ್ತು ಕೆ ಕಂಬೈನ್ ಆಗಿರೋ ಒಂದು ಈಕ್ವೆಷನ್ ಕಳಿಸಿ ನನಗೆ. ಹೆಂಗೆ ಕಂಬೈನ್ ಮಾಡ್ತೀರಾ ಅಂತ. ಆಪ್ಷನ್ ಬಿ. ಓಕೆ ಬಸವರಾಜ್, ನನಗೆ ಈಕ್ವೆಷನ್ ಬೇಕು. ಎಮ್ ಮತ್ತು ಕೆ ಒಂದೇ ಈಕ್ವೆಷನಲ್ಲಿ ಇರೋದು. ಬಿ ಕಾಮನ್ ಆಗಿದೆ, ಹೆಂಗೆ ಕಂಬೈನ್ ಮಾಡ್ತೀರಾ? ಬಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೆ ಇದೆ. ಇಲ್ಲಿ ಇಬ್ರಿಗೂ ಕಾಮನ್ ಫ್ರೆಂಡ್ಸ್ ಇರೋದು ಯಾರು? ಬಿನೇ. ಸೊ ಬಿ ಜೊತೆ ಎಮ್ಗೆ ರಿಲೇಷನ್ ಏನಿದೆ? ಬಿ ಇಸ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು ಎಮ್, ಅಂದರೆ ಎಮ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಿ. ಕರೆಕ್ಟಾ? ಈ ಈಕ್ವೆಷನ್ ಹೆಂಗೆ ಬಂತು ಅಂತ ಗೊತ್ತಾಯ್ತಾ? ಈಕ್ವೆಷನ್ ಟು ಎಮ್ ಮತ್ತು ಕೆನ ಹೆಂಗೆ ಕಂಬೈನ್ ಮಾಡಿದೆ ಅಂತ. ಈಕ್ವೆಷನ್ ಟೂ ಮತ್ತು ಈಕ್ವೆಷನ್ ಒನ್ನಿಂದ ನಾನು ಎಮ್ ಬಿ ಕೆ ಈ ಮೂವರ್ದು ರಿಲೇಷನ್ ತಗೊಂಡೆ. ಗೊತ್ತಾಯ್ತಾ ಹೆಂಗೆ ಅಂತ? ಒನ್ ಸೆಕೆಂಡ್. ಓಕೆನಾ? ಈಕ್ವೆಷನ್ ಟೂ ಹೆಂಗೆ ಬರ್ದೆ ಅಂತ ಬಂತಾ? ವೆರಿ ಗುಡ್. ಯಾರು ಟೈಪ್ ಮಾಡಿರೋದು? ಬ್ಯಾಂಕಿಂಗ್ ಆಸ್ಪಿರೆಂಟ್. ವೆರಿ ಗುಡ್. ಇನ್ಯಾರು ನಾನು ಹೇಳಿದ ಮಾತು ಕೇಳಿಲ್ಲ, ಇವ್ರು ಮಾತ್ರ ನಾನು ಹೇಳಿದ ಮಾತು ಕೇಳಿದ್ದು.
ಓಕೆ, ಈಗ ಇದು ಡೆಫಿನೆಟ್ಲಿ ಟ್ರೂನಾ? ಹೌದು ಡೆಫಿನೆಟ್ಲಿ ಟ್ರೂ. ಏನಕ್ಕೆ? ಎರಡೂ ಸಿಂಬಲ್ ಇರೋದು, ಎರಡು ಸಿಂಬಲ್, ಎರಡೂ ಸಿಂಬಲ್ ಕೂಡ ಒಂದೇ ರಿಲೇಷನ್ನ ತೋರಿಸ್ತಾ ಇದೆ. ಹಂಗಂದ್ರೆ ಇದು ಡೆಫಿನೆಟ್ಲಿ ಟ್ರೂ. ಬಿ ಇಸ್ ಗ್ರೇಟರ್ ದ್ಯಾನ್ ಎಫ್, ಬಿ ಇಸ್ ಗ್ರೇಟರ್ ದ್ಯಾನ್ ಎಫ್ ಆಗ್ಬೋದಾ? ಹೌದು ಆಗ್ಬೋದು. ಬಿ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಕೆ ಇದೆ, ಕೆ ಇಸ್ ಗ್ರೇಟರ್ ದ್ಯಾನ್ ಎಫ್ ಇದೆ, ಬಿ ಮತ್ತೆ ಎಫ್ ನಡುವೆ ಈ ಡೆಫಿನೆಟ್ ಸಿಂಬಲ್ ಇದೆ, ಸೊ ಬಿ ಇಸ್ ಗ್ರೇಟರ್ ದ್ಯಾನ್ ಎಫ್ ಇಸ್ ಟ್ರೂ. ವೆರಿ ಗುಡ್, ಎಸ್ ಕೆ, ವೆರಿ ಗುಡ್. ಸೊ ಏನಾಗುತ್ತೆ, ಕನ್ಕ್ಲೂಷನ್ ಟೂ ಮತ್ತೆ ಕನ್ಕ್ಲೂಷನ್ ತ್ರೀ ನಿಜ. ಸೊ ಆಪ್ಷನ್ ಬಿ, ಓನ್ಲಿ ಕನ್ಕ್ಲೂಷನ್ ಟೂ ಅಂಡ್ ತ್ರೀ ಆರ್ ಟ್ರೂ. ಓಕೆನಾ? ಓಕೆ, ಈ ಕ್ವಶನ್ ನೋಡೋಣ ಏನಿದೆ. ವೈ ಇಸ್ ಗ್ರೇಟರ್ ದ್ಯಾನ್ ಝೀರೋ, ಇದೆಲ್ಲ ಸ್ಟೇಟ್ಮೆಂಟ್. ಒಟ್ಟು ಇಲ್ಲಿ ಎರಡು ಈಕ್ವೆಷನ್ ಇದೆ ಅಥವಾ ಎರಡು ಸ್ಟೇಟ್ಮೆಂಟ್ ಇದೆ. ನಾನು ಈ ಮೂರು ಕನ್ಕ್ಲೂಷನ್ನ ಕನ್ಕ್ಲೂಡ್ ಮಾಡಬೇಕು. ವೈ ಇಸ್ ಗ್ರೇಟರ್ ದ್ಯಾನ್ ವಿ, ವೈ ಈ ಈಕ್ವೆಷನ್ಲಿದೆ, ವಿ ಈಕ್ವೆಷನ್ಲಿದೆ, ಕಂಬೈನ್ ಮಾಡಿ. ಇದರಲ್ಲಿ ಕಾಮನ್ ಟರ್ಮ್ ಬಂದು ಎಸ್ ಮಾತ್ರ. ಸೊ ಈಕ್ವೆಷನ್ ಉದ್ದಕ್ಕೆ ಬರುತ್ತಾ? ಹೌದು. ವೈ ಇಸ್ ಗ್ರೇಟರ್ ದ್ಯಾನ್ ಝೀರೋ, ಸಾರಿ, ವೈ ಇಸ್ ಗ್ರೇಟರ್ ದ್ಯಾನ್ ಓ, ಓ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಸ್, ಎಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೆ. ಇಲ್ಲಿ ಎಸ್ನ ಇಲ್ಲಿಗೆ ಸ್ಟಾಪ್ ಮಾಡಿದೆ, ಟಿನ ತೊಗೊಂಡಿಲ್ಲ. ಅದಾದಮೇಲೆ ಈಕ್ವೇಷನ್ ಟೂಯಿಂದ ಬರ್ತಾ ಇದ್ದೀನಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಚ್, ಎಚ್ ಇಸ್ ಲೆಸ್ ದ್ಯಾನ್ ವಿ. ಓಕೆ, ಇದಿಷ್ಟು ಈಕ್ವೇಷನ್ ಬರೆದಾಗ ನಂಗೆ ಗೊತ್ತಾಯಿತು ಯಾವುದೇ ರಿಲೇಷನ್ ಬರಲ್ಲ, ಇದು ಫಾಲ್ಸ್. ಏನಕ್ಕೆ? ನನಗೆ ಎರಡು ಆಪೋಸಿಟ್ ಸಿಂಬಲ್ಸ್ಗಳು ಇವೆ, ಸೊ ಇದ್ರ ನಡುವೆ ಯಾವುದೇ ರಿಲೇಷನ್ ಬರಲ್ಲ. ಈಗ ಟಿ ಮತ್ತೆ ಎಚ್ ರಿಲೇಷನ್, ಟಿ ಮತ್ತೆ ಎಚ್ಗೊಂದು ಈಕ್ವೇಷನ್ ಬರೆಯೋಣ. ಎಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೆ, ಕೆ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಚ್. ಇದು ಈಕ್ವೇಷನ್ ಟೂ ಇಂದ ಆಯಿತು. ಈಗ ಎಸ್ ಮತ್ತೆ ಟಿಗೆ ಏನು ರಿಲೇಷನ್ ಇದೆ? ಎಸ್ ಇಸ್ ಸ್ಮಾಲರ್ ದೆನ್ ಆರ್ ಈಕ್ವಲ್ ಟು ಟಿ, ಸೊ ಟಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಸ್. ಬರುತ್ತಾ ಟಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಚ್ ಆನ್ಸರು? ಹೌದು, ಮೂರು ಸಿಂಬಲ್ ಇದೆ, ಮೂರೂ ನಿಜ ಹೇಳ್ತಾ ಇದೆ, ಸೊ ಕನ್ಕ್ಲೂಷನ್ ಟೂ ಇಸ್ ಟ್ರೂ. ನೆಕ್ಸ್ಟ್, ಎಚ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಓ. ಇಲ್ಲಿ ಇನ್ನೊಂದು ಈಕ್ವೇಷನ್ ಬರೆಯೋದು ಬೇಡ, ಏನಕ್ಕೆ? ಇಲ್ಲೇ ಓ ಇದೆ, ಇಲ್ಲೇ ಎಚ್ ಇದೆ, ಸೊ ಇದನ್ನು ಕಂಬೈನ್ ಮಾಡಿ ಹೇಳಿ. ಎಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಓ ಬರಕ್ಕೆ ಸಾಧ್ಯನಾ? ಬರ್ದೇ ಬಿಡೋಣ ಈಕ್ವೇಷನ್ನು. ಓ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಸ್, ಎಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕೆ, ಕೆ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಚ್. ಸೊ ಇದ್ರ ಪ್ರಕಾರ ಓ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎಚ್ ಬರುತ್ತೆ. ಹಂಗಂದ್ರೆ ಇಟ್ ಈಸ್ ಆಲ್ಸೋ ಹಿಂಗೆ, ಎಚ್ ಈಸ್ ಲೆಸರ್ ದೆನ್ ಆರ್ ಈಕ್ವಲ್ ಟು ಓ. ಆಪ್ಷನ್ ಸಿನಾ? ಓನ್ಲಿ ಕನ್ಕ್ಲೂಷನ್ ಟೂ ಮಾತ್ರ ಟ್ರೂನಾ? ಕನ್ಕ್ಲೂಷನ್ ತ್ರೀ ನೋಡಿ. ಕನ್ಕ್ಲೂಷನ್ ತ್ರೀ ನಿಜ ಆಗುತ್ತಾ? ಹೌದು ಆಗುತ್ತೆ. ಏನಕ್ಕೆ? ಮೂರೂ ಸೇಮ್ ಸಿಂಬಲ್ಸ್ ಇವೆ, ಸೊ ಆಪ್ಷನ್ ಡಿ, ಓನ್ಲಿ ಈಕ್ವೇಷನ್ ಟೂ ಆ್ಯಂಡ್ ಸಾರಿ ಓನ್ಲಿ ಕನ್ಕ್ಲೂಷನ್ ಟೂ ಆ್ಯಂಡ್ ಕನ್ಕ್ಲೂಷನ್ ತ್ರೀ ಇಸ್ ಟ್ರೂ. ನೆಕ್ಸ್ಟ್ ಕ್ವಶನ್, ಓಕೆ, ಇದೇನೋ ಡಿಸ್ಟರ್ಬೆನ್ಸ್ ಇದೆ, ಇದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದೇ ಒಂದು ನಿಮಿಷ ಟೈಮ್ ಕೊಡಿ, ಒಂದೇ ಒಂದು ನಿಮಿಷ.
ಮೇಡಮ್ ನೀವು ಬ್ಲಾಕ್ ಇದ್ದೀರಾ ಆರ್ ವೈಟ್ ಇದ್ದೀರಾ? ಬೇಗ ಬೇಗ ಏನು ಹೇಳಬೇಕು? ಎರಡು ಎಕ್ಸ್ಪ್ರೆಷನನ್ನು ಡೆಫಿನೆಟ್ಲಿ ಟ್ರೂ, ಎರಡು ಡೆಫಿನೇಷನ್ ಅಥವಾ ಎರಡು ಎಕ್ಸ್ಪ್ರೆಷನ್ ಯಾವುದು ಡೆಫಿನೆಟ್ಲಿ ಟ್ರೂ ಆಗಿದೆ ಅಂತ ನೋಡಬೇಕು. ಆಪ್ಷನ್ ಸಿನ ನೋಡೋಣ. ಇನ್ನೆಲ್ಲ ಫಾಲ್ಸ್ ಆಗಿರುತ್ತೆ, ಇದು ಮಾತ್ರ ಟ್ರೂ ಅಂತ. ಯಾವುದು? ಬಿ ಮತ್ತು ಎಚ್, ಬಿ ಮತ್ತು ಎಚ್ ನಡುವೆ ನೋಡೋಣ. ಲೆಸ್ ದೆನ್ ಆರ್ ಈಕ್ವಲ್ ಟು ಇದೆಯಾ? ಹೌದು ಇದೆ. ಆದರೆ ಡೆಫಿನೆಟ್ಲಿ ಹೋಲ್ಡ್ಸ್ ಟ್ರೂನ? ಇಲ್ಲಿ ಬರೀ ಈಕ್ವಲ್ ಟುನೂ ಇದೆಯಲ್ಲ. ಬಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹೆಚ್ ಆಗ್ಬೋದು, ಆದರೆ ಈಕ್ವಲ್ ಟುನೂ ಆಗ್ಬೋದು. ಅದಾದಮೇಲೆ ಎ ಇಸ್ ಗ್ರೇಟರ್ ದ್ಯಾನ್ ಜಿ, ಎ ಇಸ್ ಗ್ರೇಟರ್ ದ್ಯಾನ್ ಜಿ ಆಗುತ್ತಾ? ಹೌದು, ಇಲ್ಲಿ ಡೆಫಿನೆಟ್ ಸಿಂಬಲ್ ಇದೆ, ಸೊ ಜಿ ಇಸ್ ಲೆಸ್ ದ್ಯಾನ್ ಎ ಆಗುತ್ತೆ, ಸೊ ಎ ಇಸ್ ಗ್ರೇಟರ್ ದ್ಯಾನ್ ಜಿ ಆಗುತ್ತೆ. ಇದು ಟ್ರೂ ಆಗುತ್ತೆ, ಆದರೆ ಈ ಎಕ್ಸ್ಪ್ರೆಷನ್ ಡೆಫಿನೆಟ್ಲಿ ಟ್ರೂ ಆಗಲ್ವಲ್ಲ. ಬೇರೆ ಯಾವುದಾದ್ರೂ ಈಕ್ವೆಷನ್ ಚೆಕ್ ಮಾಡೋಣ. ಇದರಲ್ಲಿ ಎ ಮತ್ತು ಜಿ ನಡುವೆ ರಿಲೇಷನ್ ಬರಲ್ಲ, ಸೊ ಆಪ್ಷನ್ ಡಿ ಕ್ಯಾನ್ಸಲ್ ಮಾಡೋಣ. ಈಗ ಆಪ್ಷನ್ ಎ ನೋಡೋಣ. ಎ ಮತ್ತು ಜಿ ನಡುವೆ ಇದು ಕೂಡ ಬರಲ್ಲ, ಇದು ಈಕ್ವಲ್ ಸಿಂಬಲ್ ಬಂದಿದೆ. ಇಲ್ಲಿ ಆಪೋಸಿಟ್ ಸಿಂಬಲ್ ಕೂಡ ಇದೆ, ಇದು ಆಗಲ್ಲ. ಇದಾಗತ್ತಾ? ನೋ, ಇದು ಎಚ್ ಮತ್ತು ಬಿ ನಡುವೆ ಆಪೋಸಿಟ್ ಸಿಂಬಲ್ ಇದೆ, ಸೊ ಆಪ್ಷನ್ ಸಿನೇ ತಗೊಳ್ಳೋಣ. ಡೆಫಿನೆಟ್ಲಿ ಹೋಲ್ಡ್ ಟ್ರೂಸ್, ಇಲ್ಲಿ ಈಕ್ವಲ್ ಆಗ್ಬೋದಲ್ಲ, ಇದು ಡೆಫಿನೆಟ್ಲಿ ಟ್ರೂ ಬರಲ್ಲ, ಸೊ ನನ್ ಆಫ್ ದೀಸ್ ತಗೊಳ್ಳೋಣ, ನನ್ ಆಫ್ ದೀಸ್ ಆನ್ಸರ್. ರೀಪ್ಲೇಸ್ ಇ ವಿತ್ ಬಿ, ವೇರ್ ಇದನ್ನ ಕ್ವಶನ್ನೇ ಚೇಂಜ್ ಮಾಡ್ಬಿಡೋಣ. ಓಕೆ, ಬ್ಯಾಂಕಿಂಗ್ ಆಸ್ಪೆಂಟ್ ಕ್ವಶನ್ನೇ ಚೇಂಜ್ ಮಾಡೋಣ. ಈ ಈಕ್ವೆಷನಲ್ಲಿ ಬಿ ಬದಲು ಇ ಹಾಕಿದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗಿದೆ, ಆದರೆ ಅವ್ರು ಕೊಟ್ಟಿರೋ ಕ್ವಶನ್ ಪ್ರಕಾರ ಆಪ್ಷನ್ ಇ ಈಸ್ ನಮ್ಮ ಆನ್ಸರ್. ಓಕೆನಾ? ನನ್ ಆಫ್ ದೀಸ್, ಇದರಲ್ಲಿ ಯಾವುದೂ ಡೆಫಿನೆಟ್ಲಿ ಟ್ರೂ ಆಗಿಲ್ಲ. ಓಕೆ, ನೆಕ್ಸ್ಟು ಇದಿದೆ, ಏನಿದೆ ಇಲ್ಲಿ? ಕಂಡೀಷನಲ್ ಬೇಸ್ಡ್ ಕ್ವೆಶನ್. ಕಂಡೀಷನಲ್ ಬೇಸ್ಡ್ ಕ್ವೆಶನ್, ಫಸ್ಟು ಕಂಡೀಷನ್ಸ್ನ ತಗೊಳ್ಳೋಣ, ಅದಾದಮೇಲೆ ಕನ್ಕ್ಲೂಷನ್ ನೋಡೋಣ. ಓಕೆನಾ? ಆ ಬ್ಯಾಂಕಿಂಗ್ ಆಸ್ಪಿರೆಂಟ್ ಇನ್ ಆಪ್ಷನ್ ಸಿಯ ಆಪ್ಷನಲ್ ಚೇಂಜ್ ಮಾಡಬೇಕಾಗಿತ್ತಾ? ಒಂದು ನಿಮಿಷ. ಇಲ್ಲ. ಓಕೆ, ಆಪ್ಷನಲ್ಲೂ ಚೇಂಜ್ ಮಾಡಕ್ಕೆ ಬರಲ್ಲ, ಕ್ವಶನಲ್ಲೂ ಚೇಂಜ್ ಮಾಡಕ್ಕೆ ಬರಲ್ಲ, ಮಾಡಬಾರ್ದು. ಓಕೆನಾ? ಇವತ್ತಂದು ಇದು ಲಾಸ್ಟ್ ಕ್ವಶನ್ ಸಾಲ್ವ್ ಮಾಡಿ ಇವತ್ತಿನ ಕ್ಲಾಸ್ ಎಂಡ್ ಮಾಡೋಣ. ಓಕೆನಾ? ಇದರಲ್ಲಿ ಎಷ್ಟು ಕ್ವಶನ್ ಬರುತ್ತೆ? ಫೈವ್ ಕ್ವಶನ್ ಅನ್ಕೋತೀನಿ. ಇಲ್ಲ, ಫೋರ್ ಕ್ವಶನ್ಸ್ ಇದೆ ಈ ಕಂಡೀಷನಲ್ ಬೇಸ್ಡ್ ಮೇಲೆ. ನೋಡೋಣ, ಕಂಡೀಷನ್ಸ್ ಎಲ್ಲ ಮಾಡಿ ಅದಾದಮೇಲೆ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಣ. ಏನಾಯ್ತಿದು? ಹೇಳಿ. ಎ ಅಟ್ ದ ರೇಟ್ ಬಿ ಇದೆ ಮ್ಯಾಮ್, ಈದರ್ ಆರ್ ಕೇಸಸ್ ಮಾಡಿ. ಹಂಗೆ ಮಾಡೋಕ್ಕೆ ಬರಲ್ಲ ಬ್ಯಾಂಕಿಂಗ್ ಆಸ್ಪಿರೆಂಟ್. ಯಾ ಏನಕ್ಕೆ? ಅವ್ರು ಕ್ವಶನಲ್ಲಿ ಆಗಲೇ ಮೆನ್ಷನ್ ಮಾಡಿ ಕೇಳಿದ್ದಾರೆ ಡೆಫಿನೆಟ್ಲಿ ಹೋಲ್ಡ್ ಟ್ರೂಸ್. ಡೆಫಿನೆಟ್ಲಿ ಅಂದರೆ ನೂರಕ್ಕೆ ನೂರು ನಿಜ ಆಗಿರಬೇಕು, ಈದರ್ ಕಂಡೀಷನ್ ತಗೊಳಕ್ಕೆ ಬರಲ್ಲ. ನೋಡಿ, ಇವಾಗ ಇದನ್ನು ಮಾಡೋಣ. ಎ ಅಟ್ ದ ರೇಟ್ ಬಿ ಇದೆ, ಎ ಅಟ್ ದ ರೇಟ್ ಬಿ ಅಂದರೆ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಅಂತೆ. ಓಕೆ, ಎ ಇಸ್ ಗ್ರೇಟರ್ ದ್ಯಾನ್ ಬಿ. ನೆಕ್ಸ್ಟ್ ಎ ಸ್ಟಾರ್ ಬಿ ಇದೆ, ಎ ಸ್ಟಾರ್ ಬಿ ಅಂದರೆ ಎ ಇಸ್ ಈದರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಈದರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ.
ನೆಕ್ಸ್ಟ್ ಎ ಆಶ್ ಟ್ಯಾಗ್ ಬಿ ಇದೆ, ಎ ಆಶ್ ಟ್ಯಾಗ್ ಬಿ ಅಂದರೆ ಎ ಇಸ್ ಈಕ್ವಲ್ ಟು ಬಿ. ನೆಕ್ಸ್ಟ್ ಎ ಡಾಲರ್ ಬಿ, ಎ ಡಾಲರ್ ಬಿ ಅಂದರೆ ಎ ಈದರ್ ಸ್ಮಾಲರ್ ಆರ್ ಈಕ್ವಲ್ ಟು ಬಿ. ಹಂಗಂದರೆ ಇದು ಎ ಪ್ಲಸ್ ಬಿ ಅಂದರೆ ಎ ಇಸ್ ಸ್ಮಾಲರ್ ದ್ಯಾನ್ ಬಿ. ಬರ್ಕೋಬೋದ ಕನ್ಫ್ಯೂಷನ್ ಹಿಂಗೆ? ಕನ್ಕ್ಲೂಷನ್ ಇವಾಗ ಕನ್ಕ್ಲೂಷನ್ನ ಬರ್ಕೊಂಡ್ವಿ, ಸೊಲ್ಯೂಷನ್ ನೋಡೋಣ. ಮ್ಯಾಮ್ ನಾನು ಈದರ್ ಆರ್ ಕಂಡೀಷನ್ ಮೇಲೆ ಕ್ವೆಶನ್ ಸಾಲ್ವ್ ಮಾಡಿ ಅಂತ. ಓಕೆ ಮಾಡೋಣ. ಇಲ್ಲಿ ಮಾಡಿದ್ವಲ್ಲ ಈದರ್ ಅಂದರೆ ಎರಡೂ, ಈಕ್ವೆಷನ್ ಒನ್ನೂ ಆಗಿರ್ಬೋದು ಈಕ್ವೆಷನ್ ಟೂನು ಆಗಿರ್ಬೋದು. ಇದು ಒಂದೇ ಒಂದು ನಿಮಿಷ ಇರಿ. ಯು ಪ್ಲಸ್ ವಿ, ಪ್ಲಸ್ ಅಂದರೆ ಏನು ಬರುತ್ತೆ ಅದು, ಇದೆಲ್ಲ ತೊಗೊಂಡ್ವಿ, ಏನಿತ್ತು ಕಂಡೀಷನಲ್ ಏನು ಹಾಕಿದ್ರು ಅದೆಲ್ಲ ತೊಗೊಂಡು ಈ ಈಕ್ವೆಷನ್ ಬರ್ಕೊಂಡಿದ್ವಿ. ಇವಾಗ ಕಂಬೈನ್ ಮಾಡೋಣ. ಕಂಬೈನ್ ಮಾಡಿ. ಯು ಪ್ಲಸ್ ವಿ ಅಂದ್ರೇನು? ಯು ಇಸ್ ಲೆಸ್ ದ್ಯಾನ್ ವಿ ಅಲ್ವಾ? ಪ್ಲಸ್ ಅಂದರೆ ಲೆಸ್ ದ್ಯಾನ್. ನೆಕ್ಸ್ಟ್ ಡಬ್ಲ್ಯೂ ಮೈನಸ್ ವಿ, ಡಬ್ಲ್ಯೂ ಮೈನಸ್, ಮೈನಸ್ ಎಲ್ಲಿತ್ತು ಇಲ್ಲಿ? ಮೈನಸ್ ಏನಾದರೂ ಇತ್ತ? ಬೇರೆ ಕ್ವೆಶನ್ ತಗೋಬಿಟ್ವ? ಸಾರಿ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಇದು ಈ ಕ್ವಶನ್ ತೊಗೋಬೇಕಾಗಿತ್ತು, ಆವಾಗಲೇ ಮಿಸ್ ಕ್ವಶನ್ ತೊಗೋಬಿಟ್ಟಿದ್ವಿ ಬೇರೆ ಕ್ವಶನ್ ಮಿಸ್ಟೇಕ್ ಆಗಿ. ಓಕೆನಾ? ಇದು ಮಾಡೋಣ. ಪಿ ಸ್ಟಾರ್ ಕ್ಯೂ ಇದೆ, ಪಿ ಸ್ಟಾರ್ ಕ್ಯೂ ಅಂದರೆ ಏನು ಬರುತ್ತೆ? ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ ಅಲ್ವಾ? ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ. ನೆಕ್ಸ್ಟ್ ಕ್ಯೂ ಡಾಲರ್ ಆರ್ ಇದೆ, ಡಾಲರ್ ಅಂದರೆ ಏನು ಬರುತ್ತೆ? ಲೆಸ್ ದೆನ್ ಆರ್ ಈಕ್ವಲ್ ಟು ಅಲ್ವಾ? Q is less than or equal to R. Next, S plus T ಇದೆ. ಓಕೆ, ಇದನ್ನು ತಪ್ಪು ತಗೊಂಡಿದ್ದೀವಿ.
ಪ್ಲಸ್ ಇಲ್ಲಿದೆಯಲ್ವಾ? ಓಕೆ, ಪ್ಲಸ್ ಇಲ್ಲಿದೆ. ಪ್ಲಸ್ ಅಂದ್ರೆ ಏನು? ಲೆಸ್ ದೆನ್. ಸೊ ಎಸ್ ಇಸ್ ಲೆಸ್ ದ್ಯಾನ್ ಟಿ. ನೆಕ್ಸ್ಟ್ ಆರ್ ಇಸ್ ಲೆಸ್ ದ್ಯಾನ್ ಎಸ್. ಓಕೆ, ಇವಾಗ ಇದೆರಡನ್ನು ಕಂಬೈನ್ ಮಾಡೋಣ. ಆರ್ ಇಸ್ ಲೆಸ್ ದ್ಯಾನ್ ಎಸ್, ಎಸ್ ಇಸ್ ಲೆಸ್ ದ್ಯಾನ್ ಟಿ. ಆಯ್ತಾ? ಸ್ಟೇಟ್ಮೆಂಟ್ನ ಬರ್ಕೊಂಡ್ವಾ? ಇವಾಗ ಕನ್ಕ್ಲೂಷನ್ ನೋಡೋಣ. ಕನ್ಕ್ಲೂಷನ್ ಬೋತ್ ಫಾಲೋಸ. ಓಕೆ ನೋಡೋಣ. ಕ್ಯೂ ಪ್ಲಸ್ ಎಸ್, ಕ್ಯೂ ಇಸ್ ಲೆಸ್ ದ್ಯಾನ್ ಎಸ್ ಆಗುತ್ತಾ? ಕ್ಯೂ ಇಸ್ ಲೆಸ್ ದ್ಯಾನ್ ಎಸ್, ಹೌದು, ಡೆಫಿನೆಟ್ ಸಿಂಬಲ್ ಇದೆ. ಸೊ ಕನ್ಕ್ಲೂಷನ್ ಒನ್ ನಿಜ ಆಗುತ್ತೆ. ನೆಕ್ಸ್ಟ್ ಕ್ಯೂ ಇಸ್ ಲೆಸ್ ದ್ಯಾನ್ ಟಿ ಆಗುತ್ತಾ? ಹೌದು, ಎರಡು ಡೆಫಿನೆಟ್ ಸಿಂಬಲ್ ಇದೆ. ಸೊ ಕನ್ಕ್ಲೂಷನ್ ಟೂ ಕೂಡ ನಿಜ ಆಗುತ್ತೆ. ಬೋತ್ ಫಾಲೋಸ್, ವೆರಿ ಗುಡ್. ನೆಕ್ಸ್ಟ್ ಪಿ ಇಸ್, ಪಿ ಪ್ಲಸ್ ಕ್ಯೂ ಇದೆ, ಸೊ ಪಿ ಇಸ್ ಲೆಸ್ ದ್ಯಾನ್ ಕ್ಯೂ. ಆ್ಯಂಡ್ ಆರ್ ಡಾಲರ್ ಎಸ್, ಡಾಲರ್ ಅಂದ್ರೆ ಏನು? ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಸ್. ಅದಾದ್ಮೇಲೆ ಟಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ ಬರುತ್ತೆ. ಅಟ್ ದ ರೇಟ್ ಅಂದ್ರೆ ಆರ್ ಇಸ್ ಗ್ರೇಟರ್ ದ್ಯಾನ್ ಪಿ. ಕಂಬೈನ್ ಮಾಡೋಣ. ಓಕೆ, ಕ್ಯೂಗೆ ಕ್ಯೂ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಟಿ ಆಗುತ್ತೆ. ಅದಾದ್ಮೇಲೆ ಪಿ ಜೊತೆ ಆರ್ ಅನ್ನು ಕಂಬೈನ್ ಮಾಡಬೇಕು. ಆರ್ ಇಸ್ ಗ್ರೇಟರ್ ದ್ಯಾನ್ ಪಿ. ಆರ್ ಇಸ್ ಗ್ರೇಟರ್ ದ್ಯಾನ್ ಪಿ, ಪಿ ಇಸ್ ಲೆಸ್ ದ್ಯಾನ್ ಕ್ಯೂ, ಕ್ಯೂ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಟಿ, ಆ್ಯಂಡ್ ಎಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಸ್. ಕರೆಕ್ಟಾ? ಇದು ಈ ಈಕ್ವೇಶನ್. ಸಮೃದ್ಧಿ ಕ್ಲಾಸೇ ಮುಗ್ದೋಗ್ತಾ ಇದೆ. ಈಗ ಡಾಲರ್, ಡಾಲರ್ ಇದ್ರೆ ಏನು? ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ, ಲೆಸ್ ದೆನ್ ಆರ್ ಈಕ್ವಲ್ ಟು ಎಸ್ ಆಗುತ್ತಾ? ನೋ, ಪಿ ಇಸ್ ಗ್ರೇಟರ್ ದ್ಯಾನ್ ಎಸ್. ಹಂಗಂದ್ರೆ ಪಿ ಇಸ್ ಲೆಸ್ ದ್ಯಾನ್ ಎಸ್, ಇದು ಟ್ರೂ ಆಗುತ್ತೆ. ಆರ್ ಈಕ್ವಲ್ ಟು, ಇದು ಡೆಫಿನೆಟ್ಲಿ ಟ್ರೂ ಬರಲ್ಲ. ಸೊ ಇದನ್ನ ಫಾಲ್ಸ್ ಅಂತ ಕನ್ಸಿಡರ್ ಮಾಡೋಣ. ಪಿ ಪ್ಲಸ್ ಟಿ, ಪಿ ಪ್ಲಸ್ ಟಿ ಅಂದ್ರೇನು? ಪಿ ಇಸ್ ಲೆಸ್ ದ್ಯಾನ್ ಟಿ ಆಗುತ್ತಾ? ಹೌದು, ಆಗುತ್ತೆ. ಏನಕ್ಕೆ? ಇಲ್ಲಿ ಒಂದು ಡೆಫಿನೆಟ್ ಸಿಂಬಲ್ ಇದೆ. ಕರೆಕ್ಟಾ? ಆಗತ್ತಾ? ಓನ್ಲಿ ಕನ್ಕ್ಲೂಷನ್ ಟು, ವೆರಿ ಗುಡ್. ನೆಕ್ಸ್ಟ್ ಪಿ ಇಸ್ ಲೆಸ್ ದ್ಯಾನ್ ಕ್ಯೂ ಆ್ಯಂಡ್ ಡಾಲರ್ ಅಂದರೆ ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಸ್, ಎಸ್ ಸ್ಟಾರ್ ಟಿ ಅಂದರೆ ಎಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟಿ, ಆ್ಯಂಡ್ ಟಿ ಅಟ್ ದ ರೇಟ್ ಅಂದರೆ ಟಿ ಇಸ್ ಗ್ರೇಟರ್ ದ್ಯಾನ್ ಪಿ. ಇವಾಗ ಇದನ್ನು ಕಂಬೈನ್ ಮಾಡೋಣ. ಎಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಟಿ ಇಸ್ ಪಿ, ಟಿ ಇಸ್ ಗ್ರೇಟರ್ ದ್ಯಾನ್ ಪಿ, ಪಿ ಇಸ್ ಲೆಸ್ ದ್ಯಾನ್ ಕ್ಯೂ, ಆ್ಯಂಡ್ ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಸ್. ಈಗ ಎಸ್ ಡಾಲರ್ ಪಿ ಇದೆ. ಎಸ್ ಡಾಲರ್ ಪಿ ಅಂದರೆ ಎಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ, ಆ್ಯಂಡ್ ಆರ್ ಡಾಲರ್ ಟಿ ಅಂದರೆ ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಟಿ. ಇದೆರಡು ರಿಲೇಷನ್ ಬರುತ್ತಾ? ಆರ್ ಮತ್ತು ಟಿ ನಡುವೆ ರಿಲೇಷನ್ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊ ಕನ್ಕ್ಲೂಷನ್ ಟೂ ಫಾಲ್ಸ್. ಕನ್ಕ್ಲೂಷನ್ ಒನ್ ಟ್ರೂ ಇದೆಯಾ? ನನ್. ಓಕೆ, ಕನ್ಕ್ಲೂಷನ್ ಟೂ ಕೂಡ ನಿಜ ಇಲ್ಲ. ಏನಕ್ಕೆ? ಕನ್ಕ್ಲೂಷನ್ ಟೂ ಏನಾಗಿರಬೇಕು? ಎಸ್ ಇಸ್ ಗ್ರೇಟರ್ ದ್ಯಾನ್ ಪಿ ಆಗಿದ್ರೆ ಅದು ನಿಜ ಆಗಿರ್ತಾ ಇತ್ತು. ಸೊ ಕನ್ಕ್ಲೂಷನ್ ಒನ್ ಕೂಡ ಫಾಲ್ಸ್. ಈಗ ಲಾಸ್ಟ್ ಸ್ಟೇಟ್ಮೆಂಟ್. ಲಾಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ? ಪಿ ಸ್ಟಾರ್ ಕ್ಯೂ ಇದೆ. ಸ್ಟಾರ್ ಅಂದರೆ ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ, ಆ್ಯಂಡ್ ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಸ್ ಇದೆ. ಅದಾದಮೇಲೆ ಎಸ್ ಆಸ್ಟ್ಯಾಗ್ ಅಂದರೆ ಈಕ್ವಲ್, ಎಸ್ ಇಸ್ ಈಕ್ವಲ್ ಟು ಪಿ ಇದೆ. ಅದಾದಮೇಲೆ ಆರ್ ಅಟ್ ದ ರೇಟ್, ಅಟ್ ದ ರೇಟ್ ಅಂದರೆ ಗ್ರೇಟರ್ ದ್ಯಾನ್ ಟಿ ಅಲ್ವಾ? ಇದು ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ನ ಕಂಬೈನ್ ಮಾಡೋಣ. ಎಸ್ ಇಸ್ ಈಕ್ವಲ್ ಟು ಪಿ, ಪಿ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ, ಆ್ಯಂಡ್ ಎಸ್ ಇಸ್ ಲೆಸ್ ದೆನ್ ಆರ್ ಸಾರಿ ಆರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಸ್. ಅದಾದಮೇಲೆ ಆರ್ ಇಸ್ ಗ್ರೇಟರ್ ದ್ಯಾನ್ ಟಿ ಅಂದರೆ ಟಿ ಇಸ್ ಲೆಸ್ ದೆನ್ ಆರ್. ಇದು ಸ್ಟೇಟ್ಮೆಂಟ್ ಆಯಿತು. ನೆಕ್ಸ್ಟ್ ಟಿ ಅಟ್ ದ ರೇಟ್ ಎಸ್. ಟಿ ಅಟ್ ದ ರೇಟ್ ಎಸ್ ಅಂದರೆ ಏನು? ಟಿ ಗ್ರೇಟರ್ ದ್ಯಾನ್ ಎಸ್ ಆಗುತ್ತಾ? ಟಿ ಗ್ರೇಟರ್ ದ್ಯಾನ್ ಎಸ್? ನೋ, ಟಿ ಇಸ್ ಸ್ಮಾಲರ್ ದೆನ್. ಸೊ ಕನ್ಕ್ಲೂಷನ್ ಒನ್ ಫಾಲ್ಸ್. ಎಸ್ ಸ್ಟಾರ್ ಕ್ಯೂ ಇದೆ. ಎಸ್ ಸ್ಟಾರ್ ಕ್ಯೂ, ಸ್ಟಾರ್ ಅಂದ್ರೆ ಏನು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಕ್ಯೂ ಆಗುತ್ತಾ? ನೋ, ಆಗುತ್ತೆ, ಆದರೆ ಡೆಫಿನೆಟ್ಲಿ ಟ್ರೂ ಅಲ್ಲ. ಇಲ್ಲಿ ಈಕ್ವಲ್ ಸಿಂಬಲ್ ಇದೆ. ಸೊ ನನ್ ಆಫ್ ದೀಸ್ ಆನ್ಸರ್. ಬೋತ್ ಕನ್ಕ್ಲೂಷನ್ ಒನ್ ಆ್ಯಂಡ್ ಟೂ ಫಾಲೋಸ್, ಎರಡೂ ಫಾಲೋ ಮಾಡಲ್ಲ.
neither one nor two. ओके ना, क्लियर इदिया? ओके, इदिष्टु क्लास अर्थ आयतु अंत अन्कुंतीनी, अर्थ आयता इनइक्वालिटीसु, एनादरु डाउट्स इदिया? Thank you everyone, bye. See you in the next class. Next class nimge yavaga irutte andre Monday irutte. Okay na? Monday 8 to 9 class irutte. Same class. Haudu. Daily class maarana. Last question. Adu barala. None of these e baradu. Adu equal to symbol ide. So tale ketsukolok hogbedi. The answer barala. Okay na? Thank you so much. Thank you everyone. Bye. See you in the next class.